ನಮಸ್ತೆ ವೀಕ್ಷಕರೇ ಗಾಯನ ಲೋಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರವಣ ಉಡುಪ ಇವತ್ತು ನಮ್ಮ ಜೊತೆಗಿರುವ ಅತಿಥಿ ಯಾರು ಅಂತ ಕೇಳಿದರೆ ಎಳವೆಯಿಂದಲೇ ಸಂಗೀತವನ್ನು ಹವ್ಯಾಸವಾಗಿಟ್ಟುಕೊಂಡು ಹತ್ತನೇ ತರಗತಿಯಿಂದಲೇ ಬೇರೆ ಬೇರೆ ಕಡೆ ಕಾರ್ಯಕ್ರಮಗಳನ್ನು ಕೊಡ್ತಾ ಇವತ್ತು ಫೇಸ್ಬುಕ್ ಯೂಟ್ಯೂಬ್ ಸೇರಿದಂತೆ ಎಲ್ಲ ಕಡೆ ಮಿಂಚ್ತಾ ಇರುವಂಥ ಶರಣ್ಯ ಕಲಡ್ಕವ್ರು ಇವತ್ತು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಶರಣ್ಯ ನಮಸ್ತೆ ನಮಸ್ತೆ ಮೊಟ್ಟ ಮೊದಲಾಗಿ ನೀವು ಕಲ್ಲಡ್ಕದಲ್ಲಿ ಹುಟ್ಟಿ ಬೆಳೆದು ಹೌದು ಹಾಗಾಗಿ ನೀವು ಹುಟ್ಟಿ ಇಲ್ಲಿನ ತನಕ ನಿಮ್ಮ ಬಾಲ್ಯ ಹೇಗಿತ್ತು ವಿದ್ಯಾಭ್ಯಾಸ ಹೇಗಿತ್ತು ಬಾಲ್ಯ ಪರವಾಗಿಲ್ಲ ಚೆನ್ನಾಗಿತ್ತು ಸೊ ಹಾಗೆ ವಿದ್ಯಾಭ್ಯಾಸ ಕೂಡ ಚೆನ್ನಾಗಿತ್ತು ನಮ್ಮ ಮನೆ ಪಕ್ಕದಲ್ಲೇ ಇತ್ತು ಸೊ ಒಂದನೆಯಿಂದ ಫಿಫ್ತ್ ತನಕ ಅಲ್ಲಿ ಆಮೇಲೆ ಶ್ರೀರಾಮ ವಿದ್ಯಾಕೇಂದ್ರ ಕಲ್ಲಡ್ಕ ಟೆಂತ್ ತನಕ ಓಕೆ ಸೊ ಹಾಗೆ ಮತ್ತೆ ಪಿ ಯು ಡಿಗ್ರಿ ಎಲ್ಲ ವಿಟ್ಲದಲ್ಲಿ ನಾನು ಸೊ ಸೊ ನಿಮಗೆ ಸಂಗೀತದ ಬಗ್ಗೆ ಇಂಟ್ರೆಸ್ಟ್ ಯಾವಾಗ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಸಂಗೀತದಲ್ಲಿ ಅಂದ್ರೆ ನಾನ್ ಚಿಕ್ಕ ವಯಸ್ಸಿನಿಂದಲೇ ಹಾಡ್ತಿದ್ದೆ ನಮ್ಮ ಮನೆಯಲ್ಲಿ ಭಜನೆ ಮಾಡ್ತಿದ್ರು ಸೊ ಹಾಗೆ ಅಮ್ಮ ಯಾವಾಗ್ಲೂ ಭಜನೆಗೆ ಕೂತ್ಕೊಳ್ಳಿಸ್ತಿದ್ರು ತುಂಬಾ ಚಿಕ್ಕದಿರುವಾಗದಿಂದಾನೆ ಸೊ ಹಾಗೆ ಮತ್ತೆ ಹಾಡ್ತಿದ್ದೆ ನಾನು ಸಣ್ಣ ವಯಸ್ಸಲ್ಲಿ ಅಂದ್ರೆ ತುಂಬಾ ಜನರು ಹೇಳ್ತಾರೆ ನಮಗೆ ಸ್ಟೇಜ್ ಫಿಯರ್ ಇತ್ತು ಇಲ್ಲ ನಾಚಿಗೆ ಇತ್ತು ಹೋಗಿ ಆಡಲಿಕ್ಕೆ ಅಂತ ನನಗೆ ಹಾಗಿರ್ಲಿಲ್ಲ ಯಾರಾದರೂ ಕರೆದ್ರೆ ಅಂದ್ರೆ ಹಾಡಿ ಅಂತ ಹೇಳಿದ್ರೆ ನಾನು ಹಾಡ್ತಿದ್ದೆ ನನಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಇತ್ತು ಸಿಂಗಿಂಗ್ ಗಿಂತಲೂ ಸೊ ಯಾರಾದರೂ ಡ್ಯಾನ್ಸ್ ಮಾಡು ಅಂತ ಹೇಳಿದ್ರೆ ನಾನು ಹೋಗಿ ಡ್ಯಾನ್ಸ್ ಮಾಡ್ತಿದ್ದೆ ಸೊ ಹಾಗೆ ನಮ್ಮ ಅಂಗನವಾಡಿ ಟೀಚರ್ ಕೂಡ ತುಂಬಾ ಸಪೋರ್ಟ್ ಮಾಡ್ತಿದ್ದರು ಚಿಕ್ಕದಿರುವಾಗಲೇ ಅವರು ಎಲ್ಲ ಪ್ರೋಗ್ರಾಮ್ಸಿಗೆ ನನ್ನನ್ನೇ ಕರ್ಕೊಂಡು ಹೋಗ್ತಿದ್ದದ್ದು ಸೊ ಹಾಗೆ ಹಾಗೆ ಇಂಟ್ರೆಸ್ಟ್ ಇತ್ತು ಮತ್ತೆ ಸಿಂಗಿಂಗ್ ಅಲ್ಲೇ ಮುಂದೆ ಬರಬೇಕು ಹಾಗೆಲ್ಲ ಆ ಹಾಡ್ತಿದ್ದೆ ನಿಮಗೆ ಮತ್ತೆ ಸಿಂಗಿಂಗ್ ಅಲ್ಲಿ ಮುಂದೆ ಬರ್ಬೇಕು ಅಂತ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಯಾವಾಗ ಅನ್ನಿಸ್ಲಿಕ್ಕೆ ಅಂದ್ರೆ ನಾನು ಮತ್ತೆ ಏಯ್ತ್ ನಂತರ ನಾನು ಹೊರಗಡೆ ಪ್ರೋಗ್ರಾಮ್ಸ್ ಪ್ರೋಗ್ರಾಮ್ಸ್ಗೆಲ್ಲ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆ ಆವಾಗ ನನಗೆ ನಾನು ಕ್ಲಾಸಿಕಲ್ ಇದು ಕಲ್ತಿಲ್ಲ ನಾನು ಹೊರಗಡೆ ಸಿಂಗಿಂಗ್ ಕ್ಲಾಸ್ ಅದೆಲ್ಲ ಎಂತೆಲ್ಲ ಮನೇಲಿ ರೇಡಿಯೋ ಇತ್ತು ಸೊ ರೇಡಿಯೋ ಕೇಳ್ತಾ ಇದ್ದೆ ನಾನು ಶ್ರೇಯಾ ಘೋಷಲ್ ಅವ್ರದ್ದು ಮತ್ತೆ ಚಿತ್ರಾಂಬನವ್ರದ್ದು ಅವರದು ತುಂಬಾ ಅಭಿಮಾನಿ ದೊಡ್ಡದು ಸೊ ಅವ್ರ ಸಾಂಗ್ಸ್ ಬಂದ್ರೆ ನಾನು ತೆಗಿತಿರ್ಲಿಲ್ಲ ಚಾನಲ್ ಚೇಂಜ್ ಮಾಡ್ತಿರ್ಲಿಲ್ಲ ಸೊ ಯಾವಾಗ ಟ್ವೆಂಟಿ ಫೋರ್ ಅವರ್ಸ್ ನಾನಿದ್ರೆ ಮನೆಯಲ್ಲಿ ಸಾಂಗ್ಸೇ ಆಗ್ತಿತ್ತು ಅದು ಸೊ ಹಾಗೆ ನಾನು ಆವಾಗ ಎಲ್ಲ ಇಲ್ಲ ಲಿರಿಕ್ಸ್ ಹುಡುಕ್ಲಿಕ್ಕೆ ನಾನವಾಗ ಬರ್ಕೊಳ್ತಿದ್ದೆ ಒಂದು ಸಾಂಗ್ಸ್ ಬರುವಾಗ ಅದನ್ನ ಒಂದ್ ಸಾಂಗ್ಸ್ ಫಸ್ಟ್ ಟೈಮ್ ಕೇಳುವಾಗ ಅದು ಇಷ್ಟ ಆದ್ರೆ ನೆಕ್ಸ್ಟ್ ಟೈಮ್ ಅದು ವಾಪಸ್ ರಿಪೀಟ್ ಟೆಲಿಕಾಸ್ಟ್ ಆಗುವಾಗ ಅದನ್ನ ಬರ್ಕೊಳ್ಳೋದು ಅಂದ್ರೆ ಯಾವ ಲೈನ್ ಕೇಳಿಸ್ತದೆ ಅದನ್ನ ಬರ್ಕೊಂಡು ಹೋಗುದು ಮತ್ತೆ ಗ್ಯಾಪ್ ಬಿಡ್ತಾ ಹೋಗುದು ಮತ್ತೆ ನೆಕ್ಸ್ಟ್ ಟೈಮ್ ವಾಪಸ್ ರಿಪೀಟ್ ಆಗುವಾಗ ಆ ಸಾಂಗ್ಸ್ ಮತ್ತೆ ವಾಪಸ್ ಅದನ್ನ ಕಂಪ್ಲೀಟ್ ಮಾಡುದು ಸಾಂಗ್ ಹಾಗೆ ಬರೆದು ಹಾಡ್ತಿದ್ದೆ ಅದೊಂದು ಅಭ್ಯಾಸ ಇತ್ತು ನನಗೆ ಕೇಳ್ತಿದ್ದೆ ಅಲ್ವಾ ಸೊ ಅದಕ್ಕೆ ಹಾಡ್ತಿದ್ದೆ ನಾನು ಮನೆಯಲ್ಲಿ ರೇಡಿಯೋ ಬ್ಯಾಟ್ರಿ ಖಾಲಿ ಆದಾಗ ನಂದು ಸಾಂಗ್ಸ್ ರನ್ನಿಂಗ್ ಆಗ್ತಿತ್ತು ಸೊ ಹಾಗೆ ಹಾಗೆ ಮತ್ತೆ ನನಗೆ ನನಗೇನೆ ಸಿಂಗಿಂಗ್ ಗೆ ಬರ್ಬೇಕು ಅಂತ ಅನ್ನಿಸಿದ್ದು ನಂಗೆ ಡಿಗ್ರಿಗೆ ಬರುವಾಗ ಟೂ ತೌಸಂಡ್ ನೈನ್ಟೀನ್ ನಂತರ ಸೊ ಹಾಗೆ ಆವಾಗ ಅಂದರೆ ಟೂ ತೌಸಂಡ್ ಫೋರ್ಟೀನಿಂದ ನಾನು ಇದು ಸ್ಟೇ ಇದು ಹೊರಗಡೆ ಪ್ರೋಗ್ರಾಮ್ಸ್ಗೆಲ್ಲ ಹೋಗ್ತಿದ್ದೆ ಅಫಿಷಿಯಲ್ ಆಗಿ ನಾನು ಟೂ ತೌಸಂಡ್ ಫೋರ್ಟೀನ್ ನಂತರನೇ ಶುರು ಮಾಡಿದ್ದು ಬಟ್ ಅಂತ ಅಂದ್ರೆ ಯಾರೋ ಕರೆದ್ರು ಸ್ಟೇಜ್ ಉಂಟು ಹೋಗು ಹಾಡು ಅಂತ ಹೋಗ್ತಿದ್ದೆ ನಾನು ಹಾಗೆ ನನಗೆ ಇದರಲ್ಲಿ ಮುಂದೆ ಹೋಗ್ಬೇಕು ಅಂತ ಅನಿಸಿದ್ದು ಟೂ ತೌಸಂಡ್ ನೈನ್ಟೀನ್ ನಂತರ ನಾನು ಡಿಗ್ರಿ ಜಾಯಿನ್ ಆದ್ಮೇಲೆ ನನಗೆ ಒಬ್ರು ಫ್ರೆಂಡ್ಸ್ ಸಿಕ್ಕಿದ್ರು ಅಲ್ಲಿ ನಮ್ಮ ಸೀನಿಯರ್ ಎರಡು ವರ್ಷ ಸೀನಿಯರ್ ಸೊ ಅವರು ಆಲ್ಬಮ್ ಸಾಂಗ್ಸ್ ಎಲ್ಲ ಮಾಡ್ತಿದ್ರು ಅವರಿಗೆ ತುಂಬ ಇಂಟ್ರೆಸ್ಟ್ ಇತ್ತು ಅದರಲ್ಲಿ ಆಲ್ಬಮ್ ಅಲ್ಲಿ ಸೊ ಹಾಗೆ ಇಂಟ್ರೆಸ್ಟ್ ಇರಬೇಕಿದ್ರೆ ನಾನು ಹಾಡ್ತಿದ್ದಲ್ಲ ನನ್ನ ಫ್ರೆಂಡ್ಸಿಗೆ ಗೊತ್ತಿತ್ತಲ್ವಾ ಸೊ ಫಸ್ಟ್ ಕಾಲೇಜ್ ವೆಲ್ಕಮ್ ಡೇ ಮಾಡ್ತಾರಲ್ಲ ಸೊ ಆವಾಗ ನಾನು ನನ್ನ ಫ್ರೆಂಡ್ ಅವಳು ಅವಳ ಅಪ್ಪ ಡೆತ್ ಆಗಿದ್ರು ಸೊ ಅದಕ್ಕೆ ಅವಾಗ ಅಪ್ಪ ಇಲ್ಲವೇಪ್ಪ ಸಾಂಗ್ ರಿಲೀಸ್ ಆಗಿತ್ತು ನೀನು ಹಾಡಲೇಬೇಕು ಅಂತೇಳಿ ಹೇಳಿ ಒತ್ತಾಯದಲ್ಲಿ ಹಾಡಿಸಿದ್ದು ನಾನು ಪಿ ಯು ಟು ಇಯರ್ ನಾನು ಫುಲ್ ಬಿಟ್ಟಿದ್ದೆ ಹಾಡು ಹಾಡುದನ್ನೇ ಬಿಟ್ಟಿದ್ದೆ ಮನೆಯಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇರ್ಲಿಲ್ಲ ಅವರಿಗೆ ಯೂಶ್ವಲ್ ಎಲ್ಲರದು ಇರ್ತದೆ ಹಾಗೆ ಸ್ಟಾರ್ಟಿಂಗ್ ಈ ಗೆ ಎಂಟ್ರಿ ಆಗುವಾಗ ಎಲ್ರಿಗೂ ಮನೆಯಲ್ಲಿ ಹೇಗೆ ಆಗ್ಬೋದು ಹೇಗೆ ಅಂತ ಭಯ ಇರ್ತದೆ ಸೊ ಅದಕ್ಕೆ ಫುಲ್ ಆಗಿ ಅದು ಸ್ಟಾಪ್ ಮಾಡಿದ್ರು ಸೊ ಅದಕ್ಕೆ ಸ್ಟಾಪ್ ಮಾಡಿದ್ದೆ ಬಟ್ ಅದು ಸ್ಟಾಪ್ ಆಗಿರ್ಲಿಲ್ಲ ಪಿ ಯಲ್ಲಿ ಸುಮ್ನೆ ಒಬ್ರು ಕನ್ನಡ ಲೆಕ್ಚರರ್ ಬಂದು ನನ್ನ ಯಾವಾಗ್ಲೂ ಹಾಡಿಸಿ ಕಳಿಸ್ತಿದ್ರು ನಾನು ಸಾಂಸ್ಕೃತ್ ಸ್ಟೂಡೆಂಟ್ ಸೊ ಅವರ ಕ್ಲಾಸ್ಗೆ ನಾನು ಸೈಡ್ ಹೋಗ್ಬೇಕಿತ್ತಲ್ಲ ಲೈಬ್ರರಿಗೆ ಸೊ ಅವರು ಒಂದು ಸಾಂಗ್ ಹಾಡಿಸಿ ಕಳಿಸಿದ್ರು ಹಾಗೆ ಅದು ಕಂಟಿನ್ಯೂ ಆಗಿತ್ತು ಬಟ್ ಹಾಗೆ ಹಾಗೆ ಇದು ಟೂ ತೌಸಂಡ್ ನೈನ್ಟೀನಲ್ಲಿ ಆಲ್ಬಮ್ ಸಾಂಗ್ ಅವರು ಆ ಸಾಂಗ್ ಕೇಳಿ ನಾನು ವೆಲ್ಕಮ್ ಡೇಗೆ ಹಾಡಿದ ಸಾಂಗ್ ಕೇಳಿ ನೀನ್ ಯಾಕೆ ಇದ್ರಲ್ಲೇ ಮುಂದೆ ಹೋಗ್ಬಾರ್ದು ಅಂತೆಲ್ಲ ತಲೆಯಲ್ಲಿ ತುಂಬಿದ್ರು ಸೊ ಹಾಗೆ ಅವರು ಒಂದಿನ ಸ್ಟುಡಿಯೋಗೆಲ್ಲ ಕರ್ಕೊಂಡು ಹೋದ್ರು ಅವ್ರದ್ದೊಂದು ಸಾಂಗ್ ಆಗ್ತಿತ್ತಾಯ್ತಾ ಸ್ಟುಡಿಯೋದಲ್ಲಿ ಇವಳ ವಾಯ್ಸ್ ಹೇಗೆ ಬರ್ತದೆ ನೋಡುವ ಅಂತ ಹೇಳಿ ಅವರು ಟೂ ಲೈನ್ಸ್ ಹಾಡಿಸಿದ್ದು ಎರಡೇ ಲೈನ್ ಇದ್ದದ್ದು ಅದರಲ್ಲಿ ನನಗೆ ಆ ಅದು ಸಾಂಗ್ ರಿಲೀಸ್ ಆಯ್ತಾ ರಿಲೀಸ್ ಆದ ಮರುದಿನ ಮುಂಚೆ ದಿನ ರಿಲೀಸ್ ಆಗಿದೆ ಮರುದಿನ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಒಂದು ನೈಂಟಿ ಪರ್ಸೆಂಟ್ ಜನರದ್ದೆಲ್ಲ ಸ್ಟೇಟಸ್ ಅಲ್ಲಿ ಉಂಟು ಸೂಪರ್ ಶರಣ್ಯ ಅಂತ ಹೀರೋ ಕೂಡ ಅವರೆಲ್ಲ ಕಾಲೇಜಿದ್ದು ಸೊ ಅವರು ಸೂಪರ್ ಲೋಕೇಶ್ ಬ್ರೋ ಅಂತೆಲ್ಲ ಹಾಕಿದ್ರು ಪ್ರಿನ್ಸಿಪಲ್ ಮೇಡಮ್ನವರೆಲ್ಲ ಬಂದು ಮಾತಾಡಿಸಿದ್ರು ಅವಾಗ ನನಗೆ ಒಂದು ಫೀಲ್ ಆಯ್ತು ಇದ್ರಲ್ಲೂ ಏನಾದ್ರು ಮಾಡ್ಬೋದು ಜನ ಈಗ ಇಷ್ಟ ಪಡ್ತಾರೆ ಅಂತ ಆವಾಗ ತಲೆಗೆ ಬಂದದ್ದು ಸೊ ಅವಾಗ ಮತ್ತೆ ಅವರು ತುಂಬಾ ಸಪೋರ್ಟ್ ಮಾಡಿದ್ರು ಹಾಗೆ ಕಂಟಿನ್ಯೂ ಆಯ್ತು ಮತ್ತೆ ನಮ್ಮ ಅರವಿಂದ್ ಸರ್ ಅವ್ರದ್ದು ಅರವಿಂದ್ ಮೇಲೋಡಿಸಿದ್ದು ಆಡಿಷನ್ ಇಟ್ಟಿದ್ರು ಟೂ ತೌಸಂಡ್ ನೈನ್ಟೀನ್ ಎಂಡ್ ಏಪ್ರಿಲ್ ಏನ ಆಡಿಷನ್ ಇಟ್ಟಿದ್ರು ಸೊ ಅಲ್ಲಿಗೆ ಬಂದೆ ಅಲ್ಲಿಗೆ ಬಂದ್ಮೇಲೆ ಅವ್ರು ನನ್ನ ಪ್ರೋಗ್ರಾಮ್ಸಿಗೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದ್ರು ಮತ್ತೆ ನಮ್ಮದು ಎಸ್ ಟಿ ಜಿ ಡ್ಯಾನ್ಸ್ ಕ್ರೂ ಅಂತ ಉಂಟು ಅವರಿಗೆ ನಾನು ಅನಿರೀಕ್ಷಿತವಾಗಿ ಆ ಇವಳು ಹಾಡ್ ಹೇಳ್ತಾಳೆ ನಾನು ಆ್ಯಕ್ಚುಲಿ ಡ್ಯಾನ್ಸಿಗೆ ಹೋಗ್ತಿದ್ದೆ ಅವಾಗ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿದ್ದೆ ಡ್ಯಾನ್ಸ್ ಆದರೆ ನನಗೆ ತುಂಬ ಇಷ್ಟ ಸಿಂಗಿಂಗ್ ಇಂತಲೂ ಸೊ ಒಂದು ಪ್ರೋಗ್ರಾಮ್ ಅಲ್ಲಿ ಅಲ್ಲಿ ಗ್ಯಾಪ್ ಆಗಿತ್ತಲ್ಲ ಸೊ ಆವಾಗ ನಾನು ಹೇಳಿದೆ ನಾನು ಹೋಗಿ ಹಾಡ್ತೇನೆ ಅಂತ ಅವರಿಗೆ ನಂಬಿಕೆನೇ ಇರಲಿಲ್ಲ ನಾನು ಹಾಡ್ತೇನೆ ಅಂತ ನಾನು ಗ್ಯಾಪ್ ಆಗಿತ್ತಲ್ವಾ ನಾನು ಹೋಗಿ ಹಾಡ್ತೇನೆ ಅಂತ ಹೇಳಿ ಹಾಡಿದೆ ಮತ್ತೆ ಇದು ಅವ್ರಿಗೆ ಗೊತ್ತಾಯ್ತು ಓ ಇಳು ಹಾಡ್ತಾಳೆ ಅಂತ ಸೊ ಅವರು ತುಂಬಾ ನನ್ನನ್ನ ಪರ್ಮನೆಂಟ್ ಸಿಂಗರ್ ಮಾಡ್ಕೊಂಡ್ರು ಅವರ ಟೀಮಲ್ಲಿ ಡಾನ್ಸ್ ಬಿಟ್ಟು ಅಲ್ಲಿ ಕೂಡ ಹಾ ಡಾನ್ಸ್ ಮತ್ತೆ ಬಿಟ್ಟೆ ಹಾಗೆ ಸೊ ನೀವೀಗ ಈ ಸಿಂಗಿಂಗ್ ಅಂತ ಹೇಳಿದ್ರಲ್ಲ ಬರಿ ಎರಡ್ ಲೈನ್ ಇತ್ತು ಅಂತ ಯಾವ ಹಾಡದು ಅದು ನಾನೊಬ್ಬ ಪಾಗಲ್ ಪ್ರೇಮಿ ಅಂತ ಆ ಎರಡು ಲೈನ್ ಹಾಡ್ಬೋದ ನಮ್ಗೆ ಹಾ ಕಣ್ಣು ತೆರೆದು ನಾನು ನೋಡುವ ಕ್ಷಣ ಎದುರೆಲ್ಲಿ ನಿನ್ನಯ ಆಗಮನ ಕಣ್ಣು ತೆರೆದು ನಾನು ನೋಡುವ ಕ್ಷಣ ಇದರಲ್ಲಿ ನಿನ್ನಯ ಆಗಮನ ಗೆಳತಿ ನೀನಾಗೂ ನನ್ನ ಸಂಗಾತಿ ನೀಡಲೇ ಬೇಕೀಗ ನಿನ್ನ ಪ್ರೀತಿ ನನಗೇನು ಆಗೋಯ್ತು ಗೊತ್ತಿಲ್ಲ ಚೆನ್ನಾಗಿತ್ತು ಮತ್ತೆ ನಿಮ್ಮ ಸಂಗೀತದ ಪಯಣದ ಕಡೆ ಬಂದ್ರೆ ನೀವು ಮೊದಲೆಲ್ಲಿ ಕೂಡ ಸಂಗೀತ ಅಥವಾ ಏನು ಕಲ್ತವ್ರ ಬಟ್ ನಿಮ್ಮ ಮನೆಯಲ್ಲಿ ಭಜನೆ ಹೇಳ್ತಿದ್ರು ಅಂತ ಬಿಟ್ಟರೆ ಅದಕ್ಕಿಂತ ಮುಂಚೆ ಯಾರಾದರೂ ಸಿಂಗಿಂಗ್ ಅಥವಾ ಈ ರೀತಿ ಫೀಲ್ಡ್ ಅಲ್ಲಿ ಇದ್ದವರು ಹೇಗೆ ಅಂತ ಫೀಲ್ಡ್ ಅಲ್ಲಿ ಇದ್ದವರಿಲ್ಲ ಅಮ್ಮ ಭಜನೆ ಹೇಳ್ತಿದ್ರು ಸೊ ಅವ್ರ ಜೊತೆ ಭಜನೆ ಹೇಳ್ತಿದ್ವಿ ಮತ್ತೆ ನಾನು ಫೋರ್ತ್ ಸ್ಟ್ಯಾಂಡರ್ಡ್ ಆಗುವಾಗ ನಮ್ಮ ಊರಲ್ಲಿ ಒಂದು ಮಂದಿರ ಆಯಿತು ಭಜನಾ ಮಂದಿರ ಸೊ ಅಲ್ಲಿಯೂ ಸ್ಯಾಟರ್ಡೆ ಸ್ಯಾಟರ್ಡೆ ಭಜನೆ ಇರ್ತಿತ್ತಲ್ವ ಸೊ ಅಲ್ಲಿಗೆ ಡೈಲಿ ಹೋಗ್ತಿದ್ವಿ ಭಜನೆ ಅಷ್ಟೇ ಅವರು ಊರಲ್ಲೆಲ್ಲ ಹೇಳ್ತಿದ್ರು ಅಲ್ಲ ಸಿಂಗಿಂಗ್ ಕ್ಲಾಸಿಗೆ ಹಾಕಿ ಅಂತ ಬಟ್ ಮನೆಯಲ್ಲಿ ಅಂತ ಸಿಚುವೇಶನ್ಸ್ ಇರಲಿಲ್ಲ ಸಿಂಗಿಂಗ್ ಕ್ಲಾಸಿಗೆ ಆ ಸೊ ಹಾಗೆ ಅದು ಆಗಲಿಲ್ಲ ನೀವು ಮತ್ತೆ ಸಿಂಗಿಂಗ್ ಕ್ಲಾಸಿಗೆ ಅಂತ ನಾನು ಫೇಸ್ಬುಕ್ ಎಲ್ಲ ಆಗಿ ಒಂದು ಟೂ ಇಯರ್ಸ್ ಆದ್ಮೇಲೆ ಇವಾಗ ಜಸ್ಟ್ ಕ್ಲಾಸಿಕಲ್ ಮಾಡ್ತಿದ್ದೆ ಜೂನಿಯರ್ ಕೂಡ ಆಗ್ಲಿಲ್ಲ ಇವಾಗ ರಮಣಿ ಶ್ರೀಕರ್ ಅಂತ ಇಲ್ಲಿ ಕೊಂಚಾಡಿ ಅವ್ರ ಹತ್ರ ಮುಂಚೆ ಇಲ್ಲಿಗೆ ಬರ್ತಿದ್ದೆ ಇವಾಗ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೆ ಮಾಡ್ತಿದ್ದಾರೆ ಸೊ ಈಗ ನೀವು ಇಷ್ಟೆಲ್ಲ ಸ್ಕೂಲ್ ಸ್ಕೂಲಿಂದ ಕೂಡ ಹೋಗ್ತಿದ್ರಿ ಅಂತ ಹೇಳಿದ್ರೆ ನೀವು ಪ್ರೋಗ್ರಾಮ್ಸ್ ಹೋಗ್ತಿದ್ರಿ ಅಂತ ಈ ತರ ಹೋಗ್ಬೇಕಾದ್ರೆ ಸ್ಕೂಲಿಗೆ ಯಾವತ್ತಾದ್ರೂ ಉಪದ್ರ ಆಗಿದ್ದು ಅಂತ ಇಲ್ವಾ ಹೇಗಿತ್ತು ಟೀಚರ್ಗಳ ಸಪೋರ್ಟ್ ಹೇಗಿತ್ತು ಅಂದರೆ ಗೊತ್ತಿರಲಿಲ್ಲ ಅಷ್ಟು ಇಲ್ಲ ಅಂದ್ರೆ ನಾನು ಹಾಡ್ತೇನೆ ಅಂತ ಗೊತ್ತಿತ್ತು ಇವಾಗ ನನಗೆ ಒಂದು ಏನು ಅಂತ ಈಗ ಸ್ಟೇಜ್ ಫಿಯರ್ ಎಲ್ಲ ಇಲ್ಲದೆ ಇರ್ಲಿಕ್ಕೆ ಚಿಕ್ಕ ವಯಸ್ಸಿಂದ ನಾನು ಹಾಗೆ ಇದ್ದೆ ಮತ್ತೆ ಶ್ರೀರಾಮ ವಿದ್ಯಾಕೇಂದ್ರದಲ್ಲಿ ತುಂಬಾ ಸ್ಟೂಡೆಂಟ್ಸ್ ಗೊತ್ತಾಯ್ತು ಅಲ್ಲಿ ಸ್ಟೇಜ್ ಅಲ್ಲಿ ಕೂತ್ಕೊಂಡು ಪ್ರೇಯರ್ ಮಾಡಬೇಕು ಕೆಳಗಡೆ ಒಂದು ಒನ್ ತೌಸಂಡ್ ಸ್ಟೂಡೆಂಟ್ಸ್ ಕೂತಿರ್ತಾರೆ ಸೊ ನಾನು ಸಿಕ್ಸ್ ಅಲ್ಲಿ ನಾನು ಅಲ್ಲಿಗೆ ಜಾಯಿನ್ ಆಗುವಾಗ ಒಂದ್ಸಲ ಕರೆದ್ರು ಆಕ್ಚುಲಿ ಒಂದು ಫನ್ನಿ ಮೂಮೆಂಟ್ ಇದೆ ಆ ಸೇರಿಸಿ ಫಸ್ಟ್ ಗೆ ಹೊಸ ನ್ಯೂ ಜಾಯ್ನರ್ ಆಗಿರ್ತಾರಲ್ವಾ ಸೊ ಎಲ್ಲರನ್ನ ಸೇರಿಸಿ ಅಹ್ ಅಲ್ಲಿದ್ದು ಬಂದು ಹೇಳಿದ್ರು ಯಾರಿಗಾದರೂ ಸಾಂಗ್ ಗೊತ್ತಿದ್ರೆ ಹಾಡ್ಬೋದು ಯಾರಿಗಾದರೂ ಏನಾದ್ರೂ ನಿಮ್ಮ ಹತ್ರ ಸ್ಪೆಷಲ್ ಟ್ಯಾಲೆಂಟ್ ಇದ್ರೆ ತೋರಿಸ್ಬೋದು ಅಂತ ಸೊ ಅವಾಗ ನಾನು ನಾನು ಹಾಡ್ತೇನೆ ನನಗೆ ಎದ್ಕೊಂಡು ಸೀದು ಹೋಗಿದೆ ಅಲ್ವಾ ಹಾಡ್ತೇನೆ ಅಂತ ಹೇಳಿ ಸೊ ಹೋದೆ ಆಯ್ತಾ ಹಾಡ್ಲಿಕ್ಕೆ ಅಲ್ಲಿ ಇದು ಎಲ್ಲ ಇಟ್ಟಿದ್ರು ನಾನು ಹಾಡ್ಲಿಕ್ಕೆ ಶುರು ಮಾಡಿದೆ ಒಂದೇ ಓಂಕಾರ ಸಾಂಗ್ ಹಾಡ್ಲಿಕ್ಕೆ ಶುರು ಮಾಡಿದೆ ಹಾಡಿ ಫಸ್ಟ್ ಪಲ್ಲವಿ ಹಾಡಿದ್ದೇನೆ ಹಾಡಿ ನನಗೆ ಸೆಕೆಂಡ್ ಇದು ಫಸ್ಟ್ ಚರಣ ನೆನಪೇ ಬರ್ತಿಲ್ಲ ನಾನು ರಿಪೀಟ್ ರಿಪೀಟ್ ಒಂದೇ ಓಂಕಾರನೇ ಹಾಡ್ತಿದ್ದೇನೆ ಒಂದು ಟೂ ತ್ರೀ ಟೈಮ್ಸ್ ಹಾಡಿದ್ದೇನೆ ಮತ್ತೆ ಅವ್ರಿಗೆ ಗೊತ್ತಾಯ್ತು ಆ ಇವಳಿಗೆ ಗೊತ್ತಿಲ್ಲ ಅಂತ ಮತ್ತೆ ಅವರು ನೆನಪು ಮಾಡಿ ಕೊಟ್ಟರು ಫಸ್ಟ್ ವರ್ಡ್ ಸೊ ಹಾಗೆ ಮತ್ತೆ ಹಾಡಿದೆ ಹಾಗೆ ಅವ್ರಿಗೆ ನಾನು ಹಾಡ್ತೇನೆ ಅಂತ ಗೊತ್ತಾಯ್ತಾ ಸೊ ಅದಕ್ಕಿಂತ ಮುಂಚೆ ಒಬ್ಳು ನನ್ನ ಕ್ಲಾಸ್ ಅವಳು ಪ್ರೇಯರ್ ಮಾಡ್ತಿದ್ಲು ಅಲ್ಲಿ ಒಂದು ಆಫ್ ಎನ್ ಅವರ್ ಪ್ರೇಯರ್ ಇರ್ತದೆ ಅಲ್ಲಿ ಸೊ ಅವಳು ಪ್ರೇಯರ್ ಮಾಡ್ತಿದ್ಲು ಅವಳು ಸ್ಪೋರ್ಟ್ಸ್ ಇದ್ದು ಪ್ರಾಕ್ಟೀಸ್ ಹೋಗಬೇಕಾದ ಕಾರಣ ಬೆಳಿಗ್ಗೆ ಅವಳತ್ರ ಕೇಳಿದ್ರು ಯಾರಾದ್ರೂ ಬೇರೆ ಸಿಂಗರ್ಸ್ ಇದ್ದಾರಾ ಹಾಡುವವರು ಪ್ರೇಯರ್ ಮಾಡ್ಲಿಕ್ಕೆ ಅಂತ ಅವಾಗ ಅವಳು ನನ್ನ ಸಜೆಸ್ಟ್ ಮಾಡಿದ್ಲು ಸೊ ನನಗೆ ಅದು ಡೈಲಿ ಒಂದು ಒಂದೂವರೆ ಸಾವಿರ ಮಕ್ಕಳೆದ್ರು ಪ್ರೇಯರ್ ಮಾಡುದಲ್ವಾ ಸೊ ಅದು ಅಭ್ಯಾಸ ಆಗಿಬಿಟ್ಟಿತ್ತು ಪ್ರೇಯರ್ ಮಾಡಿದ್ದೇನೆ ಮತ್ತೆ ಗೆಸ್ಟ್ ಗಳೆಲ್ಲ ಬರ್ತಾ ಇರುದು ಸೊ ಅದು ಒಂದು ಬೆನಿಫಿಟ್ ಆಯ್ತು ನನಗೆ ಅಲ್ಲಿ ಹಾಗಾದ್ರೆ ಸಾಂಸ್ಕೃತಿಕ ಇದಕ್ಕೂ ಒಳ್ಳೆ ಸಪೋರ್ಟ್ ಹಾ ಅಲ್ಲಿ ಸ್ಪೋರ್ಟ್ಸ್ ಮತ್ತೆ ಹೀಗೆ ಕಲ್ಚರಲ್ ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ನೀವೀಗ ಹೇಳ್ಬೇಕಾದ್ರೆ ಡಾನ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಸಿಂಗಿಂಗ್ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಇದೆರಡು ಬಿಟ್ಟು ಬೇರೆ ಏನಾದರೂ ಇಂಟ್ರೆಸ್ಟ್ ಗಳೆಲ್ಲ ಇದೆಯಾ ನಿಮಗೆ ಹೇಗೆ ನನಗೆ ನನಗೆ ತುಂಬಾ ಹವ್ಯಾಸ ಇದೆ ನಾನು ಬುಕ್ಸ್ ಓದ್ತೇನೆ ಮತ್ತೆ ಡ್ರಾಯಿಂಗ್ ಮಾಡ್ತೇನೆ ಸೊ ಅದೆಲ್ಲ ತುಂಬಾ ಹವ್ಯಾಸ ರೀಸೆಂಟ್ ಆಗಿ ಯಾವ್ದಾದ್ರು ಬುಕ್ ಓದಿ ತುಂಬಾ ಇಷ್ಟ ಆಗಿತ್ತ ನಿಮಗೆ ರೀಸೆಂಟ್ ನಾನು ಇವಾಗ ಪ್ರತಿಲಿಪಿ ತುಂಬಾ ಓದ್ತೇನೆ ತುಂಬಾ ಅದ್ರ ಕಡೆ ಅದಕ್ಕೆ ದಿನದಲ್ಲಿ ಒಂದು ಅರ್ಧ ಹಾಫ್ ಅನ್ ಅವರ್ ಆದ್ರೂ ಅದಕ್ಕೆ ನಾನು ಟೈಮ್ ಕೊಡ್ತೇನೆ ಮತ್ತೆ ನಾನು ಪಿ ಯು ಅಲ್ಲಿರುವಾಗ ನನಗೆ ಒಂದ್ಸಲ ಫುಲ್ ಕಾಲೇಜಿಂದ ಗಿಫ್ಟ್ಸ್ ಎಲ್ಲ ಸಿಕ್ಕಿತ್ತು ಫುಲ್ ಬುಕ್ಸ್ ಇದ್ದು ಯಾಕಂದ್ರೆ ನಾನು ಲೈಬ್ರರಿ ಇಡೀ ಕಾಲೇಜಲ್ಲಿ ಲೈಬ್ರರಿ ಜಾಸ್ತಿ ಯೂಸ್ ಮಾಡ್ತಿದ್ದದ್ದು ನಾನು ಸೊ ಹೊಸದ್ದು ಯಾವ್ದಾದ್ರು ನಾವೆಲ್ಸ್ ಬಂದ್ರೆ ನಂಗೆ ಲೈಬ್ರರಿ ಸರ್ ಹೇಳೋರು ಶರಣ್ಯ ಹೊಸ ನಾವೆಲ್ ಬಂದಿದೆ ನನಗೆ ಸಾಯಿಸುತ್ತೆ ಅಂದ್ರೆ ಅವ್ರದ್ದು ಕಾದಂಬರಿ ಅಂದ್ರೆ ತುಂಬಾ ಇಷ್ಟ ನನಗೆ ಬೇರೆಯವ್ರದ್ದು ಓದ್ತಿದ್ದೆ ಬಟ್ ಅವ್ರದ್ದು ನಂಗೆ ಪರ್ಸ್ನಲಿ ತುಂಬಾ ಇಷ್ಟ ಅವ್ರದ್ದು ಬುಕ್ಸ್ ಅಂತ ಸಿಕ್ಕಿದ್ರೆ ನಾನು ಅವ್ರದ್ದು ಆಲ್ಮೋಸ್ಟ್ ಎಲ್ಲ ಓದಿದ್ದೇನೆ ನಾನು ಕಾದಂಬರಿ ಸೊ ಅವರು ನನಗೆ ಅವರದು ಬುಕ್ ಬಂದ್ರೆನು ಲೈಬ್ರರಿ ಸಾರಿ ಹೇಳ್ತಿದ್ರು ಇಲ್ಲ ಹೊಸ ಕಾದಂಬರಿ ಯಾವುದಾದ್ರು ಬಂದ್ರು ಅವರು ಹೇಳ್ತಿದ್ರು ಶರಣ್ಯ ಹೊಸ ಬುಕ್ ಬಂದಿದೆ ಬೇಕಾ ಅಂತ ತೆಗ್ದಿರ್ತಿದ್ರು ಯಾರಿಗೂ ಕೊಡದೆ ಸೊ ಹಾಗೆ ಅಷ್ಟು ಬುಕ್ಸ್ ಓದುತ್ತೇನೆ ನಾನು ಹ್ಮ್ ಹಾಗೆ ನೀವು ಆಗ ಒಂದು ಮಾತನ್ನ ಹೇಳಿದ್ರೆ ನಿಮಗೆ ಶ್ರೇಯಾ ಘೋಷಲ್ ಅವರು ಫೇವರಿಟ್ ಸಿಂಗರ್ ಅಂತ ಅವ್ರದ್ದು ಯಾವುದಾದರೂ ಒಂದು ಹಾಡನ್ನ ಈಗ ನಮ್ಮ ಮುಂದೆ ಹಾಡಬಹುದು ನಿಮಗೆ ಆ ಖಂಡಿತ ನೋ ಬಾಗಿಲ ಸತ್ತಿಗೆ ಎದೆಯಲ್ಲಿ ಬೀಸುವ ಬೀಸುವಾಗಾಳಿಯೂ ಹೇಳಿದ ಸಾಂತ್ವನ ಹೋ ನನ್ನ ವಿರಹವು ನಿನ್ನಿಂದ ಇನ್ನು ಚೆಂದ ವಿವರಿಸಲಾರೇ ಇನ್ನು ನ ದೂರದಿಂದ ನೆನಪನ್ನು ರಾಶಿ ಹಾಕಿ ಎಣಿಸುತ್ತ ಕೋರಲೇನು ಕನ್ನಡಿಯಲಿ ನಾ ಹುಡುಕಲಿ ನಗುವಂದನೂ ಆಡಿಸುವ ಮುನ್ನವೇ ನಿಮ್ಗೆ ಶ್ರೇಯೋಲ್ ಬಿಟ್ಟರೆ ಬೇರೆ ಯಾರೆಲ್ಲ ಸಿಂಗರ್ಸ್ ತುಂಬಾ ಇಷ್ಟ ನಿಮಗೆ ನನಗೆ ನನ್ಗೆ ಪರ್ಟಿಕ್ಯುಲರ್ ಅಂದ್ರೆ ಇವಾಗ ಶ್ರೇಯಾ ಘೋಷಲ್ ಅವ್ರದ್ದು ನಾನು ಅವ್ರು ಶ್ರೇಯಾ ಘೋಷಾಲ ಅಂತ ಗೊತ್ತಾಗುದಕ್ಕಿಂತ ಮುಂಚೆ ನಾನು ಅವರ ಅಭಿಮಾನಿ ಅಂದ್ರೆ ಅವರ ಬರೀ ವಾಯ್ಸ್ ಕೇಳಿ ನನಗೆ ರೇಡಿಯೋದಲ್ಲಿ ಅದ್ ಯಾರು ಅಂತ ನನಗೆ ಗೊತ್ತಾಗುದಿಲ್ವಲ್ಲ ಮತ್ತೆ ಗೊತ್ತಾದ ಅವ್ರು ತುಂಬಾ ವರ್ಷ ಆದ್ಮೇಲೆ ನಂಗೆ ಓ ಇವರು ಶ್ರೇಯ ಘೋಷಲ್ ಇವರು ಕೇಸ್ ಚಿತ್ರ ಅಂತ ನನಗೆ ಸಾಂಗ್ಸ್ ಇಷ್ಟ ಆಗ್ತದೆ ನನಗೆ ಅದು ಯಾವ ಸಾಂಗ್ ಯಾವ ಲ್ಯಾಂಗ್ವೇಜ್ ಅಂತಿಲ್ಲ ಯಾವ ಇದಂತು ಇಲ್ಲ ಯಾವ ಪರ್ಟಿಕ್ಯುಲರ್ ಇವ್ರದ್ದು ಸಿಂಗರ್ಸ್ ಇದ್ದು ಮಾತ್ರ ನಾನು ಹಾಡುದು ಇವ್ರದು ಸಿಂಗರ್ಸ್ ಇದ್ದು ಮಾತ್ರ ಕೇಳುದು ಹಾಗಿಲ್ಲ ನಾನು ಎಲ್ಲಾ ಸಾಂಗ್ಸ್ ಅನ್ನು ಇಷ್ಟಪಡ್ತೇನೆ ಶ್ರೇಯ ನಿಮಗೆ ಮೇಲ್ ವಾಯ್ಸಸ್ ಅಲ್ಲಿ ಯಾರದು ತುಂಬಾ ಇಷ್ಟ ನನಗೆ ಶ್ರೇಯ ಘೋಷಾಲ್ ಮತ್ತೆ ಸೋನು ನಿಗಮ ಕಾಂಬಿನೇಷನ್ ತುಂಬಾ ಇಷ್ಟ ಹಾಲು ಜೇನು ಸೇರಿದಂತೆ ತುಂಬಾ ಇಷ್ಟ ಅವ್ರದಿಬ್ಬರದ್ದು ಕಾಂಬಿನೇಷನ್ಸ್ ಅಲ್ಲಿ ಬಂದ ಸಾಂಗ್ಸ್ ಎಲ್ಲ ಮತ್ತೆ ಕೆ ಎಸ್ ಚಿತ್ರಮ್ಮ ಅವ್ರದ ಹಳೆ ಸಾಂಗ್ಸ್ ಹೊಸ ಸಾಂಗ್ಸ್ ಗಳಿಗಿಂತ ಅದು ತುಂಬ ಅದ್ರಲ್ಲಿ ಮೆಮೊರೀಸ್ ಎಲ್ಲ ಜಾಸ್ತಿ ಅಲ್ಲ ಮನೆಯಲ್ಲಿ ಇವಾಗ ಸಾಂಗ್ ಆಡುವಾಗ ಅಮ್ಮ ಬೀಡಿ ಕಟ್ತಾ ಇರ್ತಾರೆ ನಾವು ಕುತ್ಕೊಂಡು ಓದ್ತಾ ಬರೀತಾ ಸಾಂಗ್ಸ್ ಕೇಳುದು ಸೊ ಅದೆಲ್ಲ ಮಾತುಕತೆ ಅವಾಗದ್ದು ಎಲ್ಲ ತುಂಬಾ ನೀವೀಗ ಸಣ್ಣದ್ರಿಂದ ಕೂಡ ಹಾಡಿಕೊಂಡು ಬರ್ಬೇಕು ಅಂತ ಆದರೆ ಮೊದಲೆಲ್ಲ ನೀವು ಕ್ಲಾಸಿಗೆಲ್ಲ ಹೋದವ್ರಲ್ಲ ಆಗ ನೀವು ಹಾಡುದ್ರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ರೆ ಅಥವಾ ಸರಿ ಮಾಡ್ಬೇಕು ಅಂತಿದ್ರೆ ನೀವಾಗಿ ಯಾರತ್ರಾದ್ರೂ ಕೇಳ್ತಿದ್ರ ಅಥವಾ ಯಾರಾದ್ರೂ ಅವರಾಗೆ ಬಂದು ನೋಡು ನಿನ್ನ ಹಾಡಲ್ಲಿ ಇಂಥ ವಿಷಯ ನೀನು ಇಂಪ್ರೂವ್ ಮಾಡಬಹುದು ಆತರ ತರ ಎಲ್ಲ ಹೇಳಿಕೊಟ್ಟವ್ರು ಯಾರು ಇದ್ದಾರೆ ನನಗೆ ಇವತ್ತಿನವರೆಗೂ ಯಾರು ಇಲ್ಲ ಹೌದಾ ಇವತ್ತಿನವರೆಗೂ ನನ್ನ ಲೈಫ್ ಅಲ್ಲಿ ನಾ ಸಿಂಗಿಂಗ್ ಇದ್ಲ ಅದ್ ಸರ್ ಇಲ್ಲ ಇದ್ ಸರ್ ಇಲ್ಲ ಅಂತ ಹೇಳಿಕೊಟ್ಟವ್ರು ನನಗೆ ಯಾರು ಇಲ್ಲ ನಾನು ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದೇನೆ ಇವಾಗ ಪ್ರತಿಯೊಬ್ಬ ಸಿಂಗರ್ಸ್ ಅನ್ನ ಇವತ್ತು ಬಂದ ಸಿಂಗರ್ಸ್ ಅನ್ನ ಆಗಿರ್ಬೋದು ಮಕ್ಕಳನ್ನಾಡಿ ಓ ಅವಳು ಆ ಪೋರ್ಷನ್ ಚಂದ ಹಾಡಿದ್ಲಲ್ವಾ ನಾನು ಹಾಗೆ ಕಲಿಬೇಕು ನಾನು ಹಾಗೆ ಹಾಡ್ಬೇಕು ಅಂತ ನಾನು ಕರೆಕ್ಟ್ ಮಾಡ್ಕೊಳ್ತೇನೆ ಮತ್ತೆ ಮತ್ತೆ ನನಗೆ ಹಾಗೆ ಹೇಳಿದವರು ಇಲ್ಲ ನನಗೆ ಅಂದ್ರೆ ನಾನು ಒಂದು ನಾಟಕಕ್ಕೆ ನಾನು ಸಾಂಗ್ ಹಾಡ್ತಿದ್ದೆ ಮಕ್ಕಳದ್ದು ಒಂದು ನಾಟಕ ಆಗ್ತಿತ್ತು ಅಲ್ಲಿ ಶಂಕರ್ ಸರ್ ಅಂತ ಒಬ್ರು ಸಿಕ್ಕಿದ್ರು ಅವ್ರು ನನಗೆ ಸ್ವಲ್ಪ ಬೇಸಿಕ್ ಹೇಳಿಕೊಟ್ಟಿದ್ದಾರೆ ನನಗೆ ಅವರು ಇದು ಅವಾಗ ಮ್ಯಾನ್ಯಲ್ ಇದ್ದದ್ದು ಅವಾಗ ಈಗ ಟ್ರ್ಯಾಕ್ ಸಿಂಗಿಂಗ್ ಎಲ್ಲ ಇರ್ಲಿಲ್ಲ ಹೊರಗಡೆ ಔಟ್ಸೈಡ್ ಪ್ರೋಗ್ರಾಮ್ಸ್ ಹೋಗ್ಬೇಕಿದ್ರು ಮ್ಯಾನ್ಯಲ್ ಅಲ್ಲಿ ಹಾಡ್ಬೇಕಾದ್ರೆ ನಾವು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ ಹೋಗಿ ಸೊ ಅವರ ಮನೆಗೆ ನಾನು ಪ್ರಾಕ್ಟೀಸ್ಗೆ ಅಂತ ಹೋಗ್ತಿದ್ದೆ ಸೊ ಅವ್ರು ನನಗೆ ಹೇಳಿಕೊಡ್ತಾ ಇದ್ರು ನನ್ನ ನಂದು ಗಾಡ್ ಗಿಫ್ಟ್ ಪ್ಯೂರ್ ನನಗೆ ಸಿಂಗಿಂಗ್ ಗಾಡ್ ಗಿಫ್ಟ್ ನನಗೆ ಅದು ನನ್ನ ಶ್ರಮ ಅಂತನೂ ನಾನು ಹೇಳುದಿಲ್ಲ ನಾನು ಎದ್ದು ಬಿದ್ದು ಕಲ್ತು ಸಿಂಗರ್ ಆದದ್ದು ಅಂತ ನಾನು ಸುಳ್ಳು ಹೇಳ್ಬಾರ್ದಲ್ಲ ಹೇಳುದಿಲ್ಲ ಸೊ ಹಾಗೆ ಅದು ಗಾಡ್ ಗಿಫ್ಟ್ ನನಗೆ ಅದ್ ತುಂಬಾ ಮಿಸ್ಟೇಕ್ಸ್ ಆಗ್ತಿರ್ಲಿಲ್ಲ ನನ್ನ ಸಿಂಗಿಂಗ್ ಅಲ್ಲಿ ಬರಗ ಅವರು ಹೇಳಿಕೊಡ್ತಿರುವಾಗ್ಲು ಶ್ರುತಿ ತಾಳ ಎಲ್ಲ ಕರೆಕ್ಟ್ ಇರ್ತಿತ್ತು ಸೊ ಹಾಗೆ ಹಾಗೆ ಸೊ ಹಾಗಾಗಿ ಅದು ನಿಮಗೆ ಕಂಟಿನ್ಯೂ ಕಂಟಿನ್ಯೂ ಆಯ್ತು ಇವಾಗಲೂ ನನಗೆ ಯಾರು ಅಂದ್ರೆ ನಾನು ಇದ್ ಮಾಡ್ತೇನೆ ನನಗೆ ಯಾರಾದರೂ ಬೇಕು ಕರೆಕ್ಷನ್ ಮಾಡುವವರು ಇವಾಗ ನಮಗೆ ಇರ್ತದಲ್ಲ ಇವಾಗ ನಾವೇ ನಾನು ಸರಿ ಹಾಡಿದ್ದೇನೆ ನನಗೆ ಯಾರು ಬರೋದಿಲ್ಲ ತಲೆಗೆ ಸೊ ಹಾಗೆ ನಾ ಬಟ್ ಆದರೂ ಕೂಡ ಒಂದು ಇರ್ತದೆ ಯಾರಾದರೂ ಹೇಳಬೇಕು ಅಂತ ಇವಾಗಾದ್ರೆ ಈ ಸ್ವಲ್ಪ ಆ ಕಮೆಂಟ್ಸ್ ಮಾಡ್ತಾರೆ ಅದು ಸರಿಯಾಗ್ಲಿ ಸರಿ ಆಗ್ಲಿಲ್ಲ ಅದು ಬೆನಿಫಿಟ್ ಆಗ್ತದೆ ಬಟ್ ಪಾರ್ಟಿಕ್ಯುಲರ್ ಆಗಿ ಕುತ್ಕೊಳ್ಳಿ ಹೇಳುವವರು ಯಾರಿಲ್ಲ ನಿಮಗೆ ಈಗ ನೀವು ಗಾಡ್ ಗಿಫ್ಟ್ ನಿಂತನೇ ಹೇಳಿದ್ರು ಇದು ನಿಮಗೆ ಹಿಂದೂಸ್ತಾನಿ ಕಲಿ ಕೂಡ ಈಗ ಹೆಲ್ಪ್ ಆಗ್ತಿದೆ ಹೇಗೆ ಅಂತ ಹೆಲ್ಪ್ ಆಗ್ತಿದೆ ನಿಮ್ಗೆ ಅಲ್ಲಿ ಪಿಕಪ್ ನೀವು ಉಳಿದ ಸ್ಟೂಡೆಂಟ್ಸ್ ಗಿಂತ ಬೇಗ ಪಿಕಪ್ ಮಾಡ್ತಿದ್ರ ಬೇಗ ಪಿಕ್ಅಪ್ ಮಾಡ್ತೇನೆ ಓಕೆ ನೀವು ಇನ್ನೊಂದು ತುಂಬಾ ಹೆಸರು ಮಾಡಿದ ಪ್ರದೇಶ ಯಾವುದು ಅಂತ ಕೇಳಿದ್ರೆ ಒಂದು ನೀವು ಕಾನ್ಸರ್ಟ್ ಇದೇ ರೀತಿ ಅಥವಾ ಆರ್ಕೆಸ್ಟ್ರಾಗ್ ಹೋಗ್ತಾ ಇದ್ದರೆ ಇನ್ನೊಂದು ಕಡೆಯಲ್ಲಿ ನೀವು ಫೇಸ್ಬುಕ್ ಮತ್ತು ಯೂಟ್ಯೂಬ್ ಅಲ್ಲಿ ಕೂಡ ತುಂಬ ಸಕ್ರಿಯರಾಗಿದ್ದವರು ಹಾಗಾಗಿ ನಮ್ಮ ಲಾಕ್ಡೌನ್ ಸಮಯದಲ್ಲಿ ಕೂಡ ನೀವು ಫೇಸ್ಬುಕ್ ಅಲ್ಲಿ ತುಂಬ ಆಕ್ಟಿವ್ ಇದ್ದವರು ಈಗ ಕೂಡ ನಿಮಗೆ ಬಹಳಷ್ಟು ಜನ ಫಾಲೋವರ್ಸ್ ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ತಿದ್ದಾರೆ ನಿಮ್ಮ ಈ ಫೇಸ್ಬುಕ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂತ ಫೇಸ್ಬುಕ್ ಜರ್ನಿ ಅದೇ ನಾನು ಅವಾಗ ಹೇಳಿದ್ದಾರೆ ಅರವಿಂದ್ ಮೆರೋಡಿಸ್ ಆಡಿಶನ್ಗೆ ಹೋಗಿದ್ದೆ ಅಂತ ಸೊ ಅವ್ರದ್ದು ಪರಿಚಯ ಆಯಿತು ಮತ್ತೆ ಅವಾಗ ಲಾಕ್ಡೌನ್ ಆಯ್ತಲ್ವಾ ನೈನ್ಟೀನ್ ಎಂಡ್ ಸೆಕೆಂಡ್ ಟೈಮ್ ಲಾಕ್ ಡೌನ್ ಆಗುವಾಗ ಪೇಜ್ ಸ್ಟಾರ್ಟ್ ಮಾಡಿದ್ದು ಟೂ ತೌಸಂಡ್ ಶುರು ಮಾಡಿದೆ ಅವರು ತುಂಬಾ ಸಪೋರ್ಟ್ ಮಾಡಿದ್ರು ಅಲ್ಲಿ ಅರವಿಂದ್ ಮೆಲೋಡಿಸ್ ಟೀಮ್ ಸಪೋರ್ಟ್ ಮಾಡಿದ್ರು ಪೇಜ್ ಶುರು ಮಾಡಿದೆ ಅದೊಂದು ಕ್ಲಿಕ್ ಆಯ್ತು ಜನ ಕೈ ಹಿಡಿದ್ರು ಸೊ ಹಾಗೆ ನಿಮ್ಮ ಲೈವ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಫೇಸ್ಬುಕ್ ಲೈವ್ ಶುರು ಮಾಡುವಾಗ ಓಕೆ ವಾರದಲ್ಲಿ ಒಂದು ಎಪಿಸೋಡ್ ಮಾಡ್ತಿದ್ದೆ ಆಕ್ಚುಲಿ ಎಂತಾಯ್ತು ಅಂತ ಹೇಳಿದ್ರೆ ಫಸ್ಟ್ ನಾನು ಫೇಸ್ಬುಕ್ ಶುರು ಮಾಡಿ ಫಸ್ಟ್ ಎಪಿಸೋಡ್ ಮಾಡಿದ್ವಿ ನಾನು ಅರವಿಂದ್ ಸರ್ ಮಾಡಿದ್ವಿ ಫಸ್ಟ್ ಎಪಿಸೋಡ್ ಎಪಿಸೋಡು ಎಪಿಸೋಡ್ ಮಾಡಿ ಆಮೇಲೆ ನೆಕ್ಸ್ಟ್ ವೀಕ್ ಅಂದ್ರೆ ಫ್ರೈಡೆ ಫ್ರೈಡೆ ಮಾಡುವ ಅಂತ ಅಂದ್ಕೊಂಡಿದ್ವಿ ಫ್ರೈಡೇ ಮಾಡಿದ್ವಿ ನೆಕ್ಸ್ಟ್ ಫ್ರೈಡೇಗೆ ಆಗುವಾಗ ನೆಕ್ಸ್ಟ್ ಬುಧವಾರ ಬರ್ತದಲ್ವಾ ಸೊ ಅವತ್ತು ನನ್ನ ಅಮ್ಮನಿಗೆ ಕಾಲ್ ಫ್ರಾಕ್ಚರ್ ಆಯ್ತು ಕಾಲಿಗೆ ಅಡಿಕೆ ಮರ ಬಿದ್ದು ಕಾಲು ಆಪರೇಷನ್ ಆಗಿತ್ತು ಸೊ ಅವ್ರು ಟೂ ತ್ರೀ ಮಂತ್ಸ್ ಬೆಡ್ ರೆಸ್ಟ್ ಅಲ್ಲಿ ಇರ್ಬೇಕಾಗ್ತದೆ ಸೊ ಹಾಗೆ ಮತ್ತೆ ಸ್ಟಾಪ್ ಆಯ್ತು ನಾನು ಮನೇಲಿ ಇರ್ಬೇಕಿತ್ತು ಅಮ್ಮ ಡಿಸ್ಚಾರ್ಜ್ ಆಗಿ ಮನೆಗೆ ಬರುವಾಗ ನನಗೂ ಹುಷಾರಿಲ್ಲದಾಯ್ತು ಸೊ ಹಾಗೆ ಹಾಗೆ ಆಗಿ ಮತ್ತೆ ಟೂ ತ್ರೀ ಮಂತ್ಸ್ ಗ್ಯಾಪ್ ಆಯ್ತು ಗ್ಯಾಪ್ ಆಗಿ ಮತ್ತೆ ಶುರು ಮಾಡಿದೆ ಲೈವ್ ಅದು ಕ್ಲಿಕ್ ಆಯಿತು ಜನ ಕೈ ಹಿಡಿದ್ರು ಎಲ್ರು ಎಲ್ರು ತುಂಬಾ ಸಪೋರ್ಟ್ ಮಾಡಿದ್ರು ಸೊ ಹಾಗೆ ನಿಮಗೆ ಆ ಟೈಮಲ್ಲಿ ತುಂಬ ಬೇಡಿಕೆ ಇದ್ದಂಥ ಹಾಡುಗಳಂದರೆ ಹಳೆ ಹಾಡುಗಳು ಹೊಸ ಹಾಡುಗಳು ಆ ರೀತಿ ಏನಾದರೂ ಇತ್ತಾ ಫೇಸ್ಬುಕ್ ಲೈವ್ ಅಲ್ಲಿ ಯಾವಾಗಲೂ ಹಳೆ ಹಾಡುಗಳೇ ಹಿಟ್ ಆಗುದು ಸೊ ಲೈವ್ ಮಾಡುವವರಿಗೂ ನಾನು ಹೇಳುದು ಹಳೆ ಹಾಡುಗಳನ್ನು ತುಂಬಾ ಜನ ಇಷ್ಟಪಡ್ತಾರೆ ಅಂಡ್ ನಮಿಗೂ ಕೂಡ ಹಳೆ ಹಾಡುಗಳು ಹಾಡ್ಲಿಕ್ಕೆ ತುಂಬಾ ಖುಷಿ ಇಷ್ಟ ಅಂಡ್ ಈಗಿನ ಜನರ ಸಾಂಗ್ ಎಲ್ಲ ನಾನು ನಾರ್ಮಲ್ ಆಗಿ ಹೇಳುದು ಎಲ್ಲ ಜನರಿಗೂ ಕೂಡ ಅಷ್ಟೇ ಸ್ವಲ್ಪ ದಿನ ಅಷ್ಟೇ ಅದನ್ನ ಕೇಳ್ತಾರೆ ಒಂದು ಆಸ್ವಾದಿಸ್ತಾರೆ ಅದನ್ನ ಬಟ್ ಅದು ಮೈಂಡ್ ಅಲ್ಲಿ ಉಳಿಯುವುದಿಲ್ಲ ಒಂದು ಹಾರ್ಟಿಗೆ ಟಚ್ ಆಗುದು ಅಂತ ಹೇಳ್ತಾರಲ್ವಾ ಹಾಗೆ ಆಗುದಿಲ್ಲ ಹಳೆ ಹಾಡುಗಳು ಹಾಗೆ ಅಲ್ಲ ನೀವು ನೋಡಿ ಎಷ್ಟು ಎಷ್ಟು ವರ್ಷದ ಹಿಂದಿನ ಹಾಡುಗಳು ಬ್ಲಾಕ್ ಅಂಡ್ ವೈಟ್ ಸಾಂಗ್ಗಳೆಲ್ಲ ಕೆಲವೊಂದು ಎಷ್ಟು ಚೆನ್ನಾಗಿದೆ ಅದು ಇವಾಗ ಕೇಳುವಾಗಲೂ ಹೊಸ ಫೀಲ್ ಕೊಡ್ತದೆ ಸೊ ಹಾಗೆ ಲೈವ್ ಅಲ್ಲಿ ಯಾವಾಗ್ಲೂ ಹಳೆ ಹಾಡುಗಳೇ ನಿಮ್ಮ ಹಳೆ ಹಾಡುಗಳಲ್ಲಿ ಯಾವ್ದಾದ್ರು ಫೇವ್ರೇಟ್ ಅಂತ ಇದೆಯಾ ನನಗೆ ಮೆಲ್ಲು ಸಿರೆ ಸವಿಗಾನ ಹಾಡಬಹುದು ನಮಗೋಸ್ಕರ ಟು ಲೈನ್ ಮೆಲ್ಲು ಸಿರೆ ಸವಿಗಾನ

ಬ್ಲಾಕ್ ಅಂಡ್ ವೈಟ್ಸ್ ನೀವು ಶ್ರೇಯಾ ಘೋಷಲ್ ಅವರ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳಿದ್ರೆ ಅದು ಶ್ರೇಯಾ ಘೋಷಲ್ ಅಂತ ನನಗೆ ಗೊತ್ತಿರ್ಲಿಲ್ಲ ಮತ್ತೆ ಸೊ ನಿಮ್ಗೆ ಅವರ ಬಗ್ಗೆ ಆಗಿರ್ಬೋದು ಎಸ್ ಪಿ ಬಿ ಅವರ ಬಗ್ಗೆ ಆಗಿರ್ಬೋದು ಅದು ಕೂಡ ಹಾಗೆ ಆಯ್ತಾ ಅಥವಾ ಅವರ ಬಗ್ಗೆ ಸ್ವಲ್ಪ ಮುಂಚೆನೆ ಗೊತ್ತಿತ್ತಾ ಎಸ್ ಹೌದು ಇಲ್ಲ ನನಗೆ ಅಂದ್ರೆ ನಾನು ರೇಡಿಯೋ ಕೇಳ್ತಿದ್ದದಲ್ಲ ಅದ್ರಲ್ಲಿ ಇವಾಗ ಅವ್ರದ್ದು ಹೆಸರು ಸಲ ಹೇಳ್ತಾರೆ ಬಟ್ ನಮಗೆ ಕೇಳುದು ಮಾತ್ರ ಅಲ್ವಾ ಅವ್ರು ಯಾರು ಅಂತ ಗೊತ್ತಿರುದಿಲ್ಲ ನೋಡಿರುದಿಲ್ಲ ಮತ್ತೆ ನೋಡಿದ್ದೆಲ್ಲ ಯಾವಾಗ ಮೊಬೈಲ್ಸ್ ಎಲ್ಲ ಬಂದ್ಮೇಲೆ ಟಿವಿ ನಮ್ಮ ಮನೇಲಿ ಟಿವಿ ಇರ್ಲಿಲ್ಲ ನಾನು ಪಿ ಯು ಬರುವವರೆಗೂ ಟಿ ಇರ್ಲಿಲ್ಲ ಆಮೇಲೆ ಬಂದದ್ದು ಟಿವಿ ಸೊ ಹಾಗೆ ಆಮೇಲೆ ನಾನ್ ನೋಡಿದ್ದು ಇವ್ರಂದ್ರೆ ಇಂಥವ್ರು ಇವ್ರು ಅಂದ್ರೆ ಇಂಥವ್ರು ಅಂತ ಹಾಗೆ ನಿಮ್ಮ ಮನೆಯಲ್ಲಿ ಸಪೋರ್ಟ್ ಮುಂಚಿನ ಕೂಡ ಒಳ್ಳೆ ಹೇಗೆ ಮನೆಯಲ್ಲಿ ಎಸ್ ಅಮ್ಮನಿಗೆ ಅಮ್ಮ ಸಪೋರ್ಟ್ ಮಾಡ್ತಿದ್ರು ತುಂಬಾ ಬಟ್ ಈ ಫೀಲ್ಡ್ ಅಲ್ಲಿ ಮುಂದೆ ಹೋಗುದು ಇಷ್ಟ ಇರಲಿಲ್ಲ ಆಕ್ಚುಲಿ ನನಗೆ ಕೂಡ ಇರ್ಲಿಲ್ಲ ಮೈಂಡಲ್ಲಿ ನಂಗೆ ಡಿಗ್ರಿ ಎಂಡ್ ಆಗಿ ಓಕೆ ನಾನು ಪಿ ಯು ಎಂಡ್ ಪಿ ಯು ಆದ್ಮೇಲೆ ನಾವು ತುಂಬಾ ಎಕ್ಸಾಮ್ಸ್ ಬರಿತಿದ್ದೆ ಎಸ್ ಡಿ ಎಫ್ ಡಿ ಅದೆಲ್ಲ ಎಕ್ಸಾಮ್ ಬರಿತಿದ್ವಿ ನಾವು ತುಂಬಾ ಸಲ ಬರ್ದಿದ್ದೇವೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಸೊ ನನಗೆ ಡಿಗ್ರಿ ಆದಮೇಲೆ ಒಂದು ಮಿಡಲ್ ಕ್ಲಾಸ್ ಲೈಫ್ನವ್ರದ್ದು ಮೆಂಟಾಲಿಟಿ ಅಷ್ಟೇ ಇರ್ತದೆ ಎಜುಕೇಶನ್ ಆದಮೇಲೆ ಒಂದು ಜಾಬ್ ಸಿಗಬೇಕು ಲೋನ್ಸ್ ಎಲ್ಲ ಕ್ಲಿಯರ್ ಮಾಡಬೇಕು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಬೇಕು ಹಾಗೆ ಸೊ ನನಗೆ ಕೂಡ ಮೈಂಡ್ ಅಲ್ಲಿ ಅದೇ ಅಷ್ಟೇ ಇದ್ದದ್ದು ಇದು ಮಾಡಬೇಕು ಎಜುಕೇಶನ್ ಕಂಪ್ಲೀಟ್ ಮಾಡಬೇಕು ಜಾಬ್ ಸಿಗ್ಬೇಕು ಅಂತ ಬಟ್ ನಾವು ಪಿ ಯು ಬೇಸ್ಡ್ ಎಕ್ಸಾಮ್ಸ್ ತುಂಬಾ ಬರ್ದಿದ್ದೇವೆ ಅಲ್ವಾ ನಾವು ಅದಕ್ಕೆ ಸ್ಟ್ರಗಲ್ ಕೂಡ ಮಾಡ್ತಿದ್ವಿ ಅಷ್ಟೇ ಪ್ರಿಪ್ರೇಷನ್ಸ್ ಅಷ್ಟೇ ಓದ್ತಿದ್ವಿ ಲೈಬ್ರರಿಯಲ್ಲಿ ಇರ್ತಿದ್ವಿ ಸೊ ಅಷ್ಟೆಲ್ಲ ಮಾಡಿ ಏನು ಯೂಸ್ ಆಗದೆ ಇರುವಾಗ ನಿಮಗೆ ಒಂದು ಎಂತ ಜಿಗುಪ್ಸೆ ಬಂದು ಬಿಡ್ತದಲ್ವಾ ಸೊ ಹಾಗೆ ಆಮೇಲೆ ನಾನು ಈ ಫೀಲ್ಡಿಗೆ ಎಂಟ್ರಿ ಆದ್ಮೇಲೆ ಸೊ ಇನ್ಕಮ್ ಬರ್ಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ ಓ ಇದ್ರಲ್ಲಿ ಹೆಸರು ಮಾತ್ರ ಅಲ್ವಾ ಏನಾದ್ರೂ ಆಗ್ತದೆ ಲೈಫಿಗೆ ಅಂತ ನಾನ್ ಡೆಸ್ಟಿನ ತುಂಬ ನಂಬ್ತೇನೆ ಅಂದ್ರೆ ಲೈಫ್ ಲೈಫಲ್ಲಿ ಎಂತ ಆಗ್ಬೇಕು ಅಂತಿದ್ರೆ ಅದೇ ಆಗುದು ಮತ್ತೆ ನಮಗೆ ಏನಾದ್ರೂ ಸಿಗ್ಬೇಕು ಅಂತಿದ್ರೆ ಅದು ಸಿಕ್ಕೇ ಸಿಕ್ತದೆ ಇವಾಗ ನೀವೆಲ್ಲದಿದ್ರೆ ಇನ್ನೊಬ್ರು ಸಿಕ್ಕೇ ಸಿಗ್ತದೆ ಸೊ ಅದನ್ನ ನಾನು ತುಂಬಾ ಬಿಲೀವ್ ಮಾಡ್ತೇನೆ ಅಂಡ್ ನನ್ನ ಲೈಫ್ ಅಲ್ಲಿ ಆಗಿದೆ ಸೊ ಅದಕ್ಕೆ ಅದ್ರ ಕಡೆ ನಾನು ಈ ರೂಟ್ ಒಂದು ಸಿಕ್ಕಿದಲ್ವಾ ಯಾಕಿದೊಂದು ದೇವ್ರೆ ನನಗೆ ತಂದು ಬಿಟ್ಟಿರ್ಬೋದು ಅಂತ ಯೋಚನೆ ಮಾಡಿ ಇದ್ರಲ್ಲಿ ಮುಂದೋದೆ ಕೈ ಹಿಡಿಯಿತು ನನಗೆ ಮಾಡ್ಲಿಕ್ಕೆ ಎಷ್ಟು ಸಮಯ ಹೋಯ್ತು ಕನ್ವಿನ್ಸ್ ಇಲ್ಲ ನಾನು ಕನ್ವಿನ್ಸ್ ಮಾಡ್ಲಿಲ್ಲ ಹಾಗಂತ ಜಗಳ ಇದು ಎದುರೆಲ್ಲ ಆಡ್ಲಿಲ್ಲ ನಾನು ಬಟ್ ಅವರಿಗೆ ಸಮಯ ಹೋಗ್ತಾ ಅವ್ರಿಗೆ ನನ್ನ ನನ್ನಮ್ಮ ಮನೆಯಲ್ಲೇ ಇರುವುದು ಅವರೆಲ್ಲೂ ಹೋಗುದಿಲ್ಲ ಅಷ್ಟು ಬಟ್ ಅವರಿಗೆ ಟೈಮ್ ಹೋಗ್ತಾ ಓಕೆ ನಾ ಹೊರಗಡೆ ಎಲ್ಲ ಹೋದಾಗ ನನ್ನ ಬಗ್ಗೆ ಮಾತಾಡುವಾಗ ಅವರಿಗೆ ತುಂಬ ಖುಷಿ ಆಗೋದು ಶರಣ್ಯ ನಮ್ಮ ಅಂತೇಳಿ ಮಾತಾಡಿಸ್ತಾರೆ ಅಂತ ಹೇಳಿ ಇವಾಗ ಇಲ್ಲ ಎಂತ ಪ್ರಾಬ್ಲಮ್ಸ್ ಇಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ ಎಂತಾದ್ರೂ ನಿಲ್ತಾರೆ ನನ್ನ ಜೊತೆಗೆ ಸೊ ಹಾಗೆ ನೀವೀಗ ರೀಸೆಂಟ್ ಆಗಿ ನಿಮ್ಮ ಆರ್ಕೆಸ್ಟ್ರಾ ಟೀಮ್ ಅನ್ನು ಕೂಡ ಕಟ್ಟಿಕೊಂಡಿದ್ದೀರಿ ಅಂತ ಕೇಳಿದೆ ಸೊ ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ ನಿಮ್ಮ ಟೀಮ್ ಬಗ್ಗೆ ಹೇಗೆ ಅಂತ ಟೀಮ್ ಬಗ್ಗೆ ಅಂದರೆ ನನಗೆ ಫೇಸ್ಬುಕ್ ವ್ಯೂವರ್ಸ್ ಇತ್ತು ತುಂಬಾ ಕಾಲ್ಸ್ ಬರ್ತಿತ್ತು ಪ್ರೋಗ್ರಾಮ್ಸ್ ಮಾಡಿಕೊಡಿ ಅಂತ ಸೊ ಅದಕ್ಕೆ ನಾನು ಯಾವಾಗಲೂ ಬೇರೆಯವ್ರಿಗೆ ಹೇಳ್ತಿದ್ದೆ ಪ್ರೋಗ್ರಾಮ್ಸ್ ಮಾಡಿಕೊಡಿ ಅಂತ ಸೊ ಅವಾಗ ನನಗೆ ಅನ್ನಿಸ್ತು ಯಾಕೆ ನಂದೇ ಒಂದು ಟೀಮ್ ಮಾಡಬಾರ್ದು ಅಂತ ಟೀಮ್ ಅಂತ ಹೇಳಿದ್ರೆ ನನ್ನ ಟೀಮ್ ಅಂತ ಇಲ್ಲ ನಾನು ಒಬ್ಳೆ ಇರುತ್ತೆ ಸಿಂಗರ್ಸ್ ಅನ್ನ ಹಾಕೊಳ್ತೇನೆ ಆ ಟೈಮಿಗೆ ಯಾರು ಸಿಂಗರ್ಸ್ ಸಿಗ್ತಾರೆ ಅಥ್ವಾ ಕ್ಲೈಂಟ್ಸ್ ನೀಡ್ಸ್ ಇರ್ತದಲ್ವಾ ಸಿಂಗ್ ಸಿಂಗರ್ಸ್ ಬೇಕು ಅಂತ ಅಂಥವ್ರನ್ನ ನೋಡಿ ಹಾಕೊಂಡು ಟೀಮ್ ಮುಂದೆ ತಗೊಂಡೋಗಿ ಟೀಮ್ಗೆ ಆಕ್ಚುಲಿ ಟೂ ಇಯರ್ಸ್ ಟೂ ಇಯರ್ಸ್ ಆಯ್ತು ಈಗ ಹೆಚ್ಚು ಕಡಿಮೆ ಎಷ್ಟು ಪ್ರೋಗ್ರಾಮ್ ಕೊಟ್ಟಿದ್ದೀರಿ ನಿಮ್ಮ ಟೀಮ್ ಇಟ್ಕೊಂಡು ಒಂದು ಫಿಫ್ಟಿ ನೀವು ಟೋಟಲ್ ಆಗಿ ಒಂದೆಷ್ಟು ಕೊಟ್ಟಿರಬಹುದು ಈಗ ತುಂಬ ಕೊಟ್ಟಿರ್ಬೋದು ನನಗೆ ನೆನಪಿಲ್ಲ ಟ್ವೆಂಟಿ ಒನ್ ಟ್ವೆಂಟಿ ಟೂ ಅಲ್ಲಿ ತುಂಬಾ ಬ್ಯುಸಿ ಅವಾಗ ಪ್ರೋಗ್ರಾಮ್ಸ್ ಆ ಕಡೆಯಿಂದ ಎಸ್ ಟಿ ಜಿ ಡ್ಯಾನ್ಸ್ ಇದ್ದು ಪ್ರೋಗ್ರಾಮ್ ಈ ಕಡೆಯಿಂದ ಅರವಿಂದ್ ಸರ್ ಇದ್ದು ಪ್ರೋಗ್ರಾಮ್ ಮತ್ತೆ ಹೊರಗಡೆಯಿಂದ ಆರ್ಕೆಸ್ಟ್ರಾ ಅವರು ಇವರು ಎಲ್ಲ ಕರೀತಿದ್ರು ಅವಾಗ ತುಂಬಾ ಟೂ ಇಯರ್ಸ್ ನಾನು ತುಂಬಾ ಪ್ರೋಗ್ರಾಮ್ ಮಾಡಿದ್ದೇನೆ ಕಷ್ಟ ಇಲ್ಲ ಇಲ್ಲ ನನಗೆ ಪ್ರೋಗ್ರಾಮ್ಸ್ ಅಂತ ಹೇಳಿದ್ರೆ ಒಂದು ಖುಷಿ ನಾನು ಅದನ್ನ ಕಷ್ಟ ಅಂತ ಅನ್ಕೊಳ್ಳೋದಿಲ್ಲ ಅಂತ ಅನ್ಕೊಳ್ಳೋದಿಲ್ಲ ನಾವ್ ಏನ್ ಮಾಡ್ಬೇಕಿದ್ರು ನಾವ್ ಕಷ್ಟ ಅಂತ ಅಂದ್ಕೊಂಡ್ರೆ ಅಲ್ವಾ ಅದು ಕಷ್ಟ ಆಗುದು ಇಲ್ಲದಿದ್ರೆ ಅದನ್ನ ಆ ಸಿಚುವೇಶನ್ಸ್ ಅನ್ನು ಎಂಜಾಯ್ ಮಾಡ್ಕೊಂಡ್ರೆ ಆಗುದಿಲ್ಲ ರೀಸೆಂಟ್ ಆಗಿ ಒಂದು ಜರ್ನಿ ಮಾಡಿದ್ವಿ ನಾವು ಆ ಮೂಡಿಗೆರೆಗೆ ಸೊ ನಮ್ಗೆ ಅವತ್ತು ಗವರ್ಮೆಂಟ್ ರಜೆ ಆಗಿತ್ತು ಸೊ ಬಸ್ ಸಿಗ್ಲಿಲ್ಲ ಬಸ್ ಸಿಗೋದೆಲ್ಲ ತುಂಬ ಕಷ್ಟ ಆಗಿತ್ತು ಅದು ಜರ್ನಿ ಸೀಟ್ ಇಲ್ಲ ಟೂ ಅವರ್ಸ್ ತ್ರೀ ಅವರ್ಸ್ ನಿಲ್ಬೇಕು ಅಂತ ಹೇಳಿದ್ರೆ ಕಷ್ಟವೇ ಅಲ್ವಾ ಸೊ ಹಾಗೆ ಮತ್ತೆ ಈಗೇನಿ ಸೊಗನಾಗು ಬರ್ತದೆ ಅದ್ರ ಜೊತೆಗೆ ನೀವು ಯೂಟ್ಯೂಬ್ ಅಲ್ಲಿ ಕವರ್ ಸಾಂಗ್ಸ್ ಕೂಡ ಮಾಡ್ತಾ ಇರ್ತೀರಿ ನಿಮ್ಮ ಹಲವಾರು ಯೂಟ್ಯೂಬ್ ಕವರ್ ಸಾಂಗ್ ಗಳಿಗೆ ಒಳ್ಳೆ ವ್ಯೂಸ್ ಕೂಡ ಬಂದಿದೆ ಸೊ ಕವರ್ ಸಾಂಗ್ ಗಳು ಯಾವಾಗಿಂದ ಸ್ಟಾರ್ಟ್ ಆಯ್ತು ಹೇಗೆ ಅದು ಕವರ್ ಸಾಂಗ್ಸ್ ಅಂದ್ರೆ ಮುಂಚೆಯಿಂದಾನೆ ಒಂದಿತ್ತು ಅದು ಮಾಡಬೇಕು ಅಂತ ಸೊ ಹಾಗೆ ಮತ್ತೆ ಆಲ್ಬಮ್ ಸಾಂಗ್ಸ್ ಎಲ್ಲ ನನ್ನ ಕೈಯಲ್ಲಿ ಮಾಡಿಸಿದ್ರು ಇದು ವಲಯ ಕ್ರಿಯೇಷನ್ಸ್ ಅವರದ್ದೊಂದು ಎರಡು ಮೂರು ಸಾಂಗ್ಸ್ ಕೊಟ್ಟರು ಮತ್ತೆ ನನಗೆ ಮಾಡಬೇಕು ಅಂತ ಆಯ್ತು ರೀಸೆಂಟ್ ಆಗಿ ನಾವೊಂದು ಹೇಳ್ತಿ ಮಾರ್ ಅಂತ ಸಾಂಗ್ ಮಾಡಿದ್ದೆ ನಾನೇ ಮುಂದೆ ನಿಂತು ಎಲ್ಲ ಸೊ ಪ್ರಿಪೇರ್ ಮಾಡಿ ಮಾಡಿದ್ದು ಸಾಂಗ್ಸ್ ಆಯ್ತು ಅದಕ್ಕೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು ಸೊ ಅದಕ್ಕೆ ಖುಷಿ ಆಯ್ತು ಸೊ ಹಾಗೆ ಯಾವ್ದೆಲ್ಲ ಭಾಷೆ ಹಾಡುಗಳನ್ನ ಹಾಡ್ತೀರಿ ನಾನು ನಾನೊಂದು ಎಂಟು ಒಂಬತ್ತು ಲ್ಯಾಂಗ್ವೇಜ್ ಭಾಷೆಗಳು ಮರಾಠಿ ತೆಲುಗು ತಮಿಳು ಹಿಂದಿ ಕನ್ನಡ ತುಳು ಮಲಯಾಳಂ ನಿಮಗೆ ಕನ್ನಡ ತುಳು ಬಿಟ್ಟರೆ ಬೇರೆ ಯಾವ ಭಾಷೆ ಹಾಡಲಿಕ್ಕೆ ತುಂಬಾ ಖುಷಿ ಸಿಗ್ತದೆ ನನಗೆ ಮಲಯಾಳಂ ತುಂಬಾ ಖುಷಿ ಕೊಡ್ತದೆ ಬಟ್ ಅದರ ಪ್ರೊನೌನ್ಸಿಯೇಷನ್ ಸ್ವಲ್ಪ ಕಷ್ಟ ಬಟ್ ಆದರೆ ಖುಷಿ ಕೊಡ್ತದೆ ಬೇರೆ ನಿಮ್ಮ ಮಲಯಾಳಂ ಅಥವಾ ಬೇರೆ ಯಾವುದಾದ್ರು ಹಾಡಿದ್ದು ರೀಸೆಂಟ್ ಆಗಿ ತುಂಬಾ ನೀವು ಯೂಟ್ಯೂಬ್ ಕವರ್ ಅಲ್ಲಿ ಕೂಡ ಹಾಕಿದ್ದೀರಿ ಯಾವುದಾದ್ರು ಒಂದು ಬೇರೆ ಭಾಷೆ ಹಾಡು ನಮ್ಮ ಮುಂದೆ ತರ್ಬೋದಾ ತೆಲುಗು ಸಾಂಗ್ಸ್ ಒಂದು ಬುಲೆಟ್ ಬಂಡಿ ಆ ತೆಲುಗು ಸಾಂಗ್ಸ್ ಆ್ಯಕ್ಚುಲಿ ಬುಲೆಟ್ ಬಂಡಿ ಬಂದ ಸಾಂಗ್ ಟೈಮಲ್ಲಿ ಆಕ್ಚುಲಿ ನಾನು ಮೆಲೋಡಿ ಸಾಂಗ್ಸೇ ಹಾಡ್ತಿದ್ದೆ ಆಯಿತಾ ನಾನು ಫಾಸ್ಟ್ ನಂಬರ್ ಸಾಂಗ್ಸ್ ಅಥವಾ ಈ ಫೋಕ್ ಟೈಪ್ ಒಂಥರ ಇರ್ತದಲ್ಲ ಹೌದು ಅದೆಲ್ಲ ಹಾಡ್ತಿರ್ಲಿಲ್ಲ ನಾನು ಸಾಂಗ್ಸ್ ಬುಲೆಟ್ ಬಂಡಿ ಸಾಂಗ್ಸ್ ಬಂದ ಟೈಮಲ್ಲಿ ಅದೊಂದು ವೈರಲ್ ಆಗಿತ್ತು ಆ ನರ್ಸ್ ಕುಣಿಯೋದು ಕೊರೋನಾ ಬಂದ ಟೈಮ್ ಅಲ್ಲಿ ಸೊ ಅವಾಗ ನಮ್ಮ ವೀಕ್ಷಕರೆಲ್ಲ ಬುಲೆಟ್ ಬಂಡಿ ಸಾಂಗ್ ಬೇಕೇ ಬೇಕು ಬೇಕೇ ಬೇಕು ಅಂತ ನಾನು ಕಷ್ಟಪಟ್ಟು ನನಗೆ ಅಷ್ಟು ಅದು ತುಂಬಾ ಹೈ ಇದೆ ಅದು ಸಾಂಗ್ ಮತ್ತೆ ಅದ್ರಲ್ಲಿ ಗ್ಯಾಪ್ ಇಲ್ಲ ಬ್ರೆತ್ ತಗೊಳ್ಳಿಕ್ಕೆ ಸೊ ಆವಾಗ ಪ್ರಾಕ್ಟೀಸ್ ಮಾಡಿ ಅದು ಹಾಡಿದೆ ಅದು ಎಂತ ಕ್ಲಿಕ್ ಆಯ್ತು ಅಂತ ಗೊತ್ತಿಲ್ಲ ತುಂಬಾ ಜನರಿಗೆ ಇಷ್ಟ ಆಯ್ತು ಫಸ್ಟ್ ಟೈಮ್ ಆ ಸಾಂಗ್ ಲೈವ್ ಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸಮಿಂಗ್ ವೀವರ್ಸ್ ಬಂದಿದ್ರು ಸೊ ಅದು ತುಂಬಾ ಇಷ್ಟ ಆಯ್ತು ಆಮೇಲಿಂದ ಜನ ಅದೇ ಸಾಂಗ್ಸ್ ಅನ್ನ ಸ್ವಲ್ಪ ಟೈಮ್ ಆದ್ಮೇಲೆ ಹೂ ಅಂಟವ ಹೂ ಅಂಟವ ರಿಲೀಸ್ ಆಯ್ತು ಸಾಮಿ ಸಾಮಿ ರಿಲೀಸ್ ಆಯ್ತು ಮತ್ತೆ ಅಂತ ಜಾನರ್ ಸಾಂಗ್ಸ್ ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಜನ ಸೊ ಅದಕ್ಕೆ ಅಂತ ಜಾನರ್ ಕಡೆ ಕೂಡ ಹೋದೆ ಇಲ್ಲದ್ರೆ ನನಗೆ ಪರ್ಸನಲ್ ನನಗೆ ಮೆಲೋಡಿ ಸಾಂಗ್ಸ್ ತುಂಬಾ ಇಷ್ಟ ಇವಾಗ ಜನರಿಗೋಸ್ಕರ ಅದನ್ನು ಕಲ್ತು ಹಾಡ್ತೇನೆ ಇವಾಗ ನನಗೂ ಕೂಡ ಖುಷಿ ಇದೆ ಖುಷಿ ಇದೆ ನಂಗೆ ಲಿರಿಕ್ಸ್ ಏನ್ ಬರ್ತದ ಅಂತ ಅಂತ ಗೊತ್ತಿಲ್ಲ ಹಾಡ್ತೇನೆ హే పట్టు చీరని గట్టుకున్నా గట్టుకున్నోలో గట్టుకున్నా టిక్కి బొట్టే వెట్టుకున్నా పెట్టుకున్నోలో పెట్టుకున్నా నడుముకు వడ్డాణం చుట్టుకున్నా చుట్టుకున్నోలో చుట్టుకున్నా దిష్టి సుక్కాని దిడ్డుకున్నా దిడ్డుకున్నోలో దిడ్డుకున్న పెళ్లి కు నువ్వు యాడంగా వస్తావురో చేతికిస్తాను రో అడుగుని అడుగులేస్తాను రో నేను మెచ్చి నన్నే మెచ్చే తోడా ఇట్టే ರಾಣಿ ವೆಂಟಾ ನೀ ಬುಲೆಟ್ ಬಂಡಕ್ಕಿ ವಚ್ಚೆ ತಪ್ಪಾ ಡುಗ್ಗುಡು ಗುಡು ಗುಡುಗುಡು ಗಾನಿ ಅಂದಾಗ ಅದು ಸೂಪಿ ಸೂಪಿತಪ್ಪಾ ಚಿಕ್ಕು 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 ಬುಕ್ಕಾನಿ ಬುಲ್ಲೆಟ್ಟು ಬಂಡಕ್ಕಿ ವಚ್ಚೇ ತಪ್ಪಾ ಡುಗ್ಗುಡು ಗುಡುಗುಡು ಗುಡುಗಾನಿ ಸೊ ಸೋ ನೀವಿ ಉಳ್ದ ಹಾಡುಗಳನ್ನೆಲ್ಲ ಅಂದ್ರೆ ಉಳ್ದ ಭಾಷೆ ಹಾಡುಗಳನ್ನೆಲ್ಲ ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಆರ್ಕೆಸ್ಟ್ರಾ ಟೀಮ್ ಗೆ ಹೋದ ನಂತರ ಅದಕ್ಕಿಂತ ಮುಂಚೆ ಹಾಡ್ತಿದ್ರ ಇಲ್ಲ ಆರ್ಕೆಸ್ಟ್ರಾ ಟೀಮ್ಗೆ ಹೋದ ನಂತರ ಫಸ್ಟ್ ನಾನು ಹಿಂದಿ ಕಲಿಲಿಕ್ಕೆ ಶುರು ಮಾಡಿದೆ ಹಿಂದಿ ನನಗೆ ಗೊತ್ತಿರಲಿಲ್ಲ ಹಿಂದಿ ನನಗೆ ಸ್ವಲ್ಪ ಕೂಡ ಗೊತ್ತಿರಲಿಲ್ಲ ಸೊ ಅದು ಅರ್ಥನೇ ಆಗ್ತಿರ್ಲಿಲ್ಲ ಬಟ್ ನಾನು ವಿಡಿಯೋ ನೋಡಿ ಓಕೆ ಅವ್ರದ್ದು ಎಕ್ಸ್ಪ್ರೆಷನ್ ಇದೆ ನಮಗೆ ಗೊತ್ತಾಗ್ತದೆ ಮತ್ತೆ ಮ್ಯೂಸಿಕ್ ಸ್ವಲ್ಪ ಕೇಳೋ ಗೊತ್ತಾಗ್ತದೆ ಓ ಇದು ಪ್ಯಾಥೋ ಸಾಂಗ ಮೆಲೋಡಿ ಸಾಂಗ ಹ್ಯಾಪಿ ಸಾಂಗ ಅಂತದೆಲ್ಲ ಸೊ ಅದಕ್ಕೆ ಫೀಲ್ ಕೊಡ್ಲಿಕ್ಕೆ ಶುರು ಮಾಡಿದೆ ಹಿಂದಿ ಜನ ತುಂಬಾ ಇಷ್ಟಪಟ್ಟರು ನನ್ನ ವಾಯ್ಸಿಂದ ಹಿಂದಿ ಸಾಂಗ್ಸ್ ಸೊ ಮತ್ತೆ ಬೇರೆ ಬೇರೆ ವೀವರ್ಸ್ ಬರ್ಲಿಕ್ಕೆ ಶುರು ಮಾಡಿದ್ರು ತೆಲುಗು ವೀವರ್ಸ್ ಮಲಯಾಳಂ ವೀವರ್ಸ್ ಮರಾಠಿ ವಿವರ್ಸ್ ಎಲ್ಲ ಬರ್ಲಿಕ್ಕೆ ಶುರು ಮಾಡಿದ್ರು ಸೊ ಅವರಿಗೋಸ್ಕರ ಎಫರ್ಟ್ ಆಗಿ ಅವರು ಎಫರ್ಟ್ ಹಾಕಿ ಬರ್ತಾರೆ ಅಂತ ಹೇಳಿದ್ರೆ ನಾವು ಕೂಡ ಎಫರ್ಟ್ ಹಾಕಿ ಅವರ ನೀಡ್ಸ್ ಅನ್ನ ಫೀಲ್ ಮಾಡಬೇಕಲ್ಲ ಸೊ ಅದಕ್ಕೆ ಕಲೀಲಿಕ್ಕೆ ಶುರು ಮಾಡಿ ಹಾಗೆ ಸೊ ಈಗ ನೀವು ಹೆಚ್ಚು ಕಮ್ಮಿ ಏಳೆಂಟು ಭಾಷೆಯ ಹಾಡುಗಳನ್ನ ಹಾಡ್ತೀರಿ ಹೆಚ್ಚಾಗಿ ನಿಮ್ಮ ಫಸ್ಟ್ ಪ್ರಿಫರೆನ್ಸ್ ಈಗ ಕೂಡ ಕನ್ನಡದಕ್ಕೆ ಇರ್ತದೆ ಅಥವಾ ಅದರಲ್ಲೂ ಹಳೆ ಸಾಂಗ್ಗಳಿಗೆ ಇರ್ತದೆ ಹಾಗಾಗಿ ನೀವು ಈಗ ಹೇಳಿದ ಕೂಡಲೇ ಹೆಚ್ಚಾಗಿ ಯಾವ್ದಾದ್ರು ಹೊಸ ಸಾಂಗ್ ಬಂದ್ರೆ ಆಗ ಆರ್ಕೆಸ್ಟ್ರಾ ಟೈಮ್ ಅಲ್ಲಿ ನಿಮಗೆ ಹೊಸ ಸಾಂಗ್ ಅನ್ನ ತಕೊಂಡು ಹಾಡ್ಲಿಕ್ಕೆ ಕಷ್ಟ ಆಗ್ತದ ಹೇಗೆ ಇಲ್ಲ ಇಲ್ಲ ನಾನು ಹಾಡ್ತೇನೆ ಅಂದ್ರೆ ಈ ಹೊಸ ಸಾಂಗ್ಸ್ ಗಳು ಹಾಡ್ತೇವೆ ನಾವು ಅಂದ್ರೆ ಅದ್ರ ಆಯಸ್ಸು ಸ್ವಲ್ಪ ಇರ್ತದೆ ಸ್ವಲ್ಪ ದಿನ ಇರ್ತದೆ ಇವಾಗ ಯಾವ ಸಾಂಗ್ಸ್ ಬಂದ್ರು ಹೊಸ ಸಾಂಗ್ಸ್ ಗಳು ಒಂದು ಜಾಸ್ತಿ ಅಂದ್ರೆ ಒಂದು ಒನ್ ಇಯರ್ ಮತ್ತೆ ಆ ಸಾಂಗ್ ನೀವು ಅದು ಕೇಳಲಿಕ್ಕೆ ಸಿಗುದಿಲ್ಲ ಬಟ್ ಹಳೆ ಹಾಡುಗಳಲ್ಲ ಹಾಗೆ ಅಲ್ಲ ನಾನು ಹುಟ್ಟುದಕ್ಕಿಂತ ಮುಂಚಿನ ಸಾಂಗ್ಸ್ ಗಳು ಕೂಡ ಇವಾಗ್ಲೂ ರನ್ನಿಂಗ್ ಟ್ರೆಂಡಿಂಗ್ ಅಲ್ಲಿ ಇವಾಗ್ಲೂ ರನ್ನಿಂಗ್ ಅಲ್ಲಿ ಸೊ ಹಾಗೆ ಹಾಗೆ ಸೊ ಇದಕ್ಕಿಂತ ಮುಂಚೆ ಇಷ್ಟೆಲ್ಲ ಹಾಡು ಕಲ್ ಕೂಡ ಯಾವತ್ತಾದ್ರೂ ರಿಯಾಲಿಟಿ ಶೋಗೆ ಹೋಗ್ಬೇಕು ಅಲ್ಲಿ ಏನಾದ್ರು ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಆಸೆ ಇತ್ತಾ ರಿಯಾಲಿಟಿ ಶೋ ಮುಂಚೆ ತುಂಬಾ ಇತ್ತು ರಿಯಾಲಿಟಿ ಶೋಗೆ ಹೋಗ್ಬೇಕು ಅಂತ ಸೊ ಅವಾಗ ಸಪೋರ್ಟ್ ಇರಲಿಲ್ಲ ಬಟ್ ಇವಾಗ ಕೂಡ ಸಪೋರ್ಟ್ ಆದ್ರೂ ಕೂಡ ಇವಾಗ ತುಂಬಾ ಜನ ಹೇಳ್ತಾರೆ ಹೋಗಿ ಹೋಗಿ ಅಂತ ಬಟ್ ನನಗೆ ಏನೋ ಮನಸಿಲ್ಲ ಗೊತ್ತಿಲ್ಲ ನೀವೀಗ ನಿಮ್ಮ ಆಕರ್ಷ್ಣ ಟೀಮ್ ಸ್ಟಾರ್ಟ್ ಮಾಡಿ ಆದಮೇಲೆ ಹೆಚ್ಚು ಕಮ್ಮಿ ಎರಡು ವರ್ಷದಿಂದ ಪ್ರೋಗ್ರಾಮ್ ಕೊಟ್ಕೊಂಡ್ ಬರ್ತಾ ಇದ್ದೀರಾ ಹಾಗಾಗಿ ಇದ್ರಲ್ಲಿ ನಿಮ್ಗೀಗ ಅಂತ ಏನು ಆದಾಯ ಸಿಗ್ತದೆ ನಿಮ್ಮ ಕುಟುಂಬವನ್ನ ನಡೆಸಲಿಕ್ಕೆ ಸಾಕಾಗ್ತದೆ ಅಂತ ಅಮ್ಮನಿಗೆ ಈಗ ಒಂದು ಭರವಸೆ ಬಂದಿದೆ ಹೇಗೆ ಎಸ್ ಅವರಿಗೆ ಭರವಸೆ ಬಂದಿದೆ ಮತ್ತೆ ಮುಂಚೆ ಎಲ್ಲ ಎಂತ ಇತ್ತು ಅಂತ ಹೇಳಿದ್ರೆ ಒಂದ್ಸಲ ಅಮ್ಮನಿಗೆ ಅಂದ್ರೆ ಇವಾಗ ಸ್ವಂತ ಸ್ಟುಡಿಯೋ ಎಲ್ಲ ಮಾಡಿದಾಳೆ ಇನ್ವೆಸ್ಟ್ ಮಾಡಿದಾಳೆ ಹೇಗೋ ಏನು ಸೊ ಆವಾಗ ನನಗೆ ಕೂಡ ಅವ್ರ ಹತ್ರ ಏನಾದ್ರು ಪ್ರಾಬ್ಲಮ್ಸ್ ಆದ್ರೆ ಹೇಳ್ಕೊಳ್ಲಿಕ್ಕೆ ಕಷ್ಟ ಇತ್ತು ಇವಾಗ ಏನಾದ್ರೂ ಮಾಡಿದ ತಕ್ಷಣ ನಮ್ಗೆ ಇನ್ಕಮ್ ಬರ್ತದೆ ಅಂತ ಇಲ್ಲ ಅದಕ್ಕೆ ನಾವು ಸ್ಟ್ರಗಲ್ ಮಾಡ್ಬೇಕಾಗ್ತದೆ ಸೊ ಆವಾಗ ನನಗೆ ನಾನು ಎಂತ ಮಾಡೋದು ಅಂತ ನಾನು ಕೂಡ ಸ್ವಲ್ಪ ಟೆನ್ಷನ್ ಅಲ್ಲಿ ಇರ್ತಿದ್ದೆ ಮತ್ತೆ ಅಮ್ಮನ ಹತ್ರ ಹೇಗೆ ಹೇಳೋದು ಇದು ನಾನ್ ಚೂಸ್ ಮಾಡ್ಕೊಂಡದ್ದು ಈ ರೂಟು ಸೊ ನಾನು ಹೋಗಿ ಇದ್ರ ಪ್ರಾಬ್ಲಮ್ಸ್ ಅನ್ನ ಹತ್ರ ಹೇಳಿದ್ರೆ ಅವರಿಂದ ಏನಾದರೂ ಮಾತು ಬಂದ್ರೆ ನಿನ್ಗೆ ಯಾಕೆ ಬೇಕಿತ್ತು ನಾನು ಹೇಳಿದೆ ಅಲ್ವಾ ಕೆಲಸ ನೋಡಿ ಏನಾದರೂ ಮಾಡು ಅಂತ ಇದು ಬೇಕಿತ್ತ ಅಂತ ಬಂದ್ರೆ ನನಗೆ ಅದು ಬೇಜಾರಾಗ್ತದೆ ಸೊ ಅದಕ್ಕೆ ಏನು ಹೇಳ್ತಿರ್ಲಿಲ್ಲ ಬಟ್ ಕಳೆದ ವರ್ಷದಿಂದ ಅಮ್ಮ ನನ್ನ ಸಪೋರ್ಟ್ ಗೆ ತುಂಬಾ ನಿಂತಿದ್ದಾರೆ ಇವಾಗ ನಾನೇ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತ ಹೇಳಿದ್ರು ಅವರು ನನ್ನತ್ರ ಇದೆ ನಾನು ಕೊಡ್ತೇನೆ ಅಡ್ಜಸ್ಟ್ ಮಾಡ್ಕೋ ಅಂತ ನೀವು ಸ್ಟುಡಿಯೋ ಸೆಟಪ್ ಮಾಡಬೇಕಾದ್ರೆ ಹೆಚ್ಚು ಕಮ್ಮಿ ಎಷ್ಟು ಇನ್ವೆಸ್ಟ್‌ಮೆಂಟ್ ಹೋಗಿತ್ತು ಅದಕ್ಕೆ ಅದು ನನಗೆ ಗೊತ್ತಿಲ್ಲ ಅಷ್ಟು ನಾನು ಮತ್ತೆ ಒಂದೊಂದೇ ಐಟಮ್ಸ್ ಆಕ್ಚುಲಿ ಸರ್ ಇದ್ದಿತ್ತು ಐಟಮ್ಸ್ ಕೆಲವು ಬಟ್ ಅವ್ರು ಮತ್ತೆ ತಗೊಂಡ ಹೋಗುವಾಗ ನಾನು ಒಂದೊಂದೇ ಫಿಲ್ ಮಾಡ್ತಾ ಬಂದೆ ಐಟಮ್ಸ್ ಸೊ ಹಾಗೆ ಇವಾಗೆಲ್ಲ ಫುಲ್ ಕ್ಲಿಯರ್ ಆಗಿದೆ ಸ್ಟುಡಿಯೋದಲ್ಲಿ ಸ್ಟುಡಿಯೋ ಕೂಡ ಬೇರೆ ರೆಂಟ್ ಎಲ್ಲ ಮಾಡ್ತೀರಾ ಹಾಗೆ ಅದಕ್ಕೆ ಹೇಗೆ ಕ್ಲೈಂಟ್ಸ್ ಎಲ್ಲ ಬರ್ತಿರ್ತಾರೆ ರೆಕಾರ್ಡಿಂಗ್ ಹೇಳ್ಕೊಂಡು ಹೇಳಿಕೊಂಡು ಲೋಕಲ್ ಇಂದ ಇಲ್ಲ ಇಲ್ಲ ನಮ್ದು ರೆಕಾರ್ಡಿಂಗ್ ಅಂತ ಸ್ಟಾರ್ಟ್ ಮಾಡಲಿಲ್ಲ ನಾನು ಲೈವ್ ಸ್ಟುಡಿಯೋ ಮಾತ್ರ ಫೇಸ್ಬುಕ್ ಲೈವ್ ಮಾಡ್ಲಿಕ್ಕೆ ಅಂತ ಸೊ ಅದನ್ನ ಯೂಸ್ ಮಾಡ್ತೇನೆ ಸಿಂಗರ್ಸ್ ಬರ್ತಾರಲ್ಲ ಸೊ ಹಾಗೆ ಸೊ ಈಗ ಮುಂಚಿಂದ ನೀವೀಗ ಪ್ರೋಗ್ರಾಮ್ ಕೊಟ್ಕೊಂಡು ಬಂದದ್ರಿಂದ ನೀವೇನಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಓ ಶರಣ್ಯ ಕಲಡ್ಕ ಅಂತ ಗುರುತಿಸಬೇಕಾದ್ರೆ ನಿಮ್ಗೆ ಎಷ್ಟು ಫೀಲ್ ಆಗ್ತದೆ ಯಾವ ರೀತಿ ಫೀಲ್ ಆಗ್ತದೆ ತುಂಬಾ ಖುಷಿ ಆಗ್ತದೆ ಅವರು ಗುರುತಿಸುವಾಗ ಯಾರ ನನಗೆ ಪ್ರತಿದಿನ ಯಾರಾದರೂ ಒಬ್ಬರು ಸಿಗ್ತಾ ಇರ್ತಾರೆ ನಾನ್ ಬಸ್ಸಲ್ಲಿ ಓಡುವ ಓಡಾಡುವಾಗ್ಲೂ ಕಂಡಕ್ಟರ್ಸು ತುಂಬಾ ಜನ ಬಂದು ಮಾತಾಡ್ತಾರೆ ಮ್ಯಾಮ್ ನೀವು ಲೈವ್ ನೋಡ್ತೇವೆ ಶರಣೆ ಕಲ್ಲಾಡ್ಕಲ್ವಾ ಅಂತ ತುಂಬಾ ಖುಷಿ ಆಗ್ತದೆ ನನಗೆ ಅಹ್ ದೊಡ್ಡವರು ಚಿಕ್ಕವರು ಇವತ್ತು ಒಬ್ರು ಸಿಕ್ಕಿದ್ರು ಅವರು ಮಾತಾಡಿಸಿದ್ರು ಸೊ ಹಾಗೆ ತುಂಬಾ ಖುಷಿ ಆಗ್ತದೆ ಹೋದಲ್ಲೆಲ್ಲ ಮತ್ತೆ ಮೂಡಿಗೆರೆ ಆಚೆ ಚಿಕ್ಕಮಂಗ್ಳೂರು ಬೇಲೂರೆಲ್ಲ ಹೋದ್ರೆ ಅವರಿಗೆ ತುಂಬಾ ಒಂದು ನಮ್ಮ ಕಡೆಗಿಂತ ಒಂದು ಜಾಸ್ತಿ ಅಭಿಮಾನ ಅವರಿಗೆ ಸೊ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಸೊ ಹಾಗೆ ಇಲ್ಲೂ ಎಲ್ರು ಮಾತಾಡ್ತಾರೆ ಯಾರು ಸಿಕ್ಕಿದವರೆಲ್ಲ ಮಾತಾಡ್ತಾರೆ ಬಂದು ಅಥವಾ ಅದು ಅಂದ್ರೆ ನಮ್ಮ ಊರಲ್ಲಿ ಒಂದು ಜಾತ್ರೆ ಆಗಿತ್ತು ಜಾತ್ರೆ ನಾವು ಸಂತೆ ಎಲ್ಲ ಸುತ್ತಾಡ್ತಾ ಇದ್ವಿ ಒಬ್ರು ಬಂದ್ರು ಒಬ್ರು ಮ್ಯಾಮ್ ಅವ್ರು ಬಂದ್ರು ಗಟ್ಟಿ ಹಿಡ್ಕೊಂಡ್ರು ನಾನು ಯಾರು ಅಂತ ಮತ್ತೆ ಸ್ವಲ್ಪ ಕತ್ತಲ್ ಕತ್ತಲ್ ಇರ್ತದಲ್ಲ ಗೊತ್ತಾಗುದಿಲ್ಲ ಅಲ್ಲ ಯಾರು ಅಂತ ಗೊತ್ತಾಗ್ಲಿಲ್ಲ ನನಗೆ ಒಂದ್ಸಲ ಸಿಟ್ಟು ಬಂತು ಮತ್ತೆ ಯಾರು ಇವಾಗ್ಲೂ ನಾನು ಯೋಚನೆ ಮಾಡ್ತೇನೆ ಮಾತಾಡುವಾಗ ವೀವರ್ಸ್ ಆಗಿದ್ರೆ ಪಾಪ ಬೇಜಾರ್ ಮಾಡ್ಕೊಳ್ತಾರೆ ಅಂತ ಸೊ ಆದ್ರೂ ಸಮಾಧಾನ ಮಾಡ್ಕೊಂಡು ಯಾರು ಅಂತ ಕೇಳಿದೆ ಅವ್ರು ಎದುರು ಬರ್ತಿಲ್ಲ ಹಿಂದೆ ಇದ್ದಾರೆ ನಂದು ಯಾರು ಯಾರು ಅಂತ ಕೇಳಿದೆ ನಾನು ಮತ್ತೆ ಎದುರು ಬಂದ್ ಹೇಳಿದ್ರು ನಾವು ನಿಮ್ಮ ಅಭಿಮಾನಿ ಮ್ಯಾಮ್ ತುಂಬಾ ಟೈಮ್ ಇಂದ ನಿಮ್ಮನ್ನ ಮೀಟ್ ಮಾಡ್ಬೇಕು ಯಾವಾಗ್ಲಾದ್ರೂ ಒಮ್ಮೆ ಸಿಗ್ಬೇಕು ಅಂತ ಅನ್ಕೊಂಡಿದ್ವಿ ಅದು ಸಿಕ್ಕಿದ್ರೆ ಖುಷಿ ಆಯ್ತು ಅಂತ ಸೊ ಹಾಗೆ ಸೊ ಅದು ಒಂದು ಎಕ್ಸ್ಪೀರಿಯನ್ಸ್ ಹೌದು ನೀವು ಈಗ ಸ್ಟುಡಿಯೋ ಎಲ್ಲ ಮಾಡಿ ಆದ್ಮೇಲೆ ನಿಮಗೆ ಸ್ಟುಡಿಯೋದಲ್ಲಿ ಹಾಡೋದಕ್ಕೆ ಹೊರಗಡೆ ಹಾಡೋದಕ್ಕೆ ಅಥವಾ ಮುಂಚೆಗಿಂತ ನಿಮಗೆ ಡಿಫ್ರೆನ್ಸ್ ಎಲ್ಲ ಜಾಸ್ತಿ ಗೊತ್ತಾಗ್ತಿದೆ ಹೇಗೆ ಅಂತ ಅಂದ್ರೆ ಈಗ ಸ್ಟುಡಿಯೋ ರೆಕಾರ್ಡಿಂಗ್ ಆಗಿರ್ಬೋದು ಅಥ್ವಾ ಇದನೆಲ್ಲ ನೋಡಿ ಆದಮೇಲೆ ನಿಮ್ಮ ಹೊರಗಿನ ಸಿಂಗಿಂಗ್ಗೆ ಅಥವಾ ನೀವು ಮುಂಚೆ ಹಾಡ್ತಿದ್ದದಕ್ಕೂ ಈಗ ನೀವು ಹಾಡುವ ಮೆಚುರಿಟಿಗೂ ನಿಮ್ಮ ಡಿಫ್ರೆನ್ಸ್ ಗೊತ್ತಾಗ್ತಿದ್ಯಾ ಎಸ್ ಹೌದು ತುಂಬಾ ಇವಾಗ ಒಬ್ಬ ಪರ್ಫಾರ್ಮೆನ್ಸರ್ ಆಗಿ ನಾನು ಕ್ರಿಯೇಟ್ ಆಗಿದ್ದೇನೆ ಅವಾಗ ಒಬ್ಬಳು ಸಿಂಗರ್ ಆಗಿದ್ದೆ ಸೊ ಹಾಗೆ ಆವಾಗ ಸಾಂಗ್ ಆಡ್ತಿದ್ದೆ ಇವಾಗ ಜನರ ನಡುವೆನು ಹೋಗ್ತೇನೆ ಅವರನ್ನು ಕುಣಿಸ್ತೇನೆ ಮಾತಾಡ್ತೇನೆ ಸೊ ಆ ಕಾನ್ಫಿಡೆನ್ಸ್ ತುಂಬಾ ಬಂದಿದೆ ನನಗೆ ಸೊ ಹಾಗಾಗಿ ನಿಮ್ಮಲ್ಲಿ ನೀವು ಒಂದು ಇಂಪ್ರೂವ್ಮೆಂಟ್ ಅನ್ನ ಸಣ್ಣ ನೋಡ್ತಾ ಬಂದಿದ್ದೀರಿ ನೋಡ್ತಾ ಬಂದಿದ್ದೀರಿ ಈಗ ನೀವೇನಾದ್ರೂ ಇನ್ನು ಚಾನ್ಸ್ ಸಿಕ್ಕಿದ್ರೆ ಸಿನಿಮಾ ಹಾಡುಗಳಿಗೆ ಹಾಡು ಏನಾದ್ರೂ ಯೋಚನೆಗಳಲ್ಲಿ ಇದೆಯಾ ಹೇಗೆ ಖಂಡಿತ ಚಾನ್ಸ್ ಸಿಕ್ಕರೆ ಯಾರು ಬಿಡ್ತಾರೆ ಹಾಗಾದ್ರೆ ಚಾನ್ಸ್ ಸಿಕ್ಕಿದ್ರೆ ಖಂಡಿತ ಆ ಕಡೆ ಹೋಗ್ತೀರಾ ಅಂತ ನೀವೀಗ ಏನಾದ್ರೂ ಮುಂದೆ ಬರುವಂತ ಸಿಂಗರ್ಸ್ ಯಾರಾದ್ರೂ ಈ ರೀತಿ ನಿಮ್ಮ ತರನೇ ಜಾಸ್ತಿ ಅವಕಾಶಗಳಿಲ್ಲದಿದ್ದರೂ ಕೂಡ ಅಥವಾ ಜಾಸ್ತಿ ಸೌಲಭ್ಯಗಳಿಲ್ಲದಿದ್ದರೂ ಕೂಡ ಅವರ ಪಾಡಿಗೆ ಅವರು ಕಲಿತು ಮೇಲೆ ಬರ್ತಿರೋಂಥ ಸಿಂಗರ್ಸ್ ಏನಿದ್ದಾರೆ ಅವ್ರಿಗೇನಾದ್ರೂ ನೀವೇನಾದರೂ ಹೇಳಬೇಕು ಅಂತಿದ್ರೆ ಏನು ಹೇಳ್ತೀರಾ ಯಾವ ಯಾವ ಕೆಲಸ ನಾವು ಮಾಡ್ತೇವೆ ಅದನ್ನ ಖುಷಿಯಿಂದ ಮಾಡ್ಬೇಕು ಫಸ್ಟ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು ಯಾವ ಕೆಲಸ ನಾವು ಮಾಡುದಿದ್ರು ಇವಾಗ ನಾನೊಂದು ಅಹ್ ಲೈವ್ ಮಾಡ್ತಿದ್ದೆ ನಾ ಇವತ್ತೊಂದು ಎಪಿಸೋಡ್ ಆಯ್ತಾ ಅದ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು ಅವಾಗ ಮಾತ್ರ ನಾನು ಇನ್ನೊಬ್ಬರತ್ರ ಹೇಳ್ತೇನೆ ಇವತ್ತಿದ್ ಲೈವ್ ಚೆನ್ನಾಗಾಯ್ತಲ್ವಾ ಅಂತ ನನಗೆ ಚಂದ ಆಗ್ಲಿಲ್ಲ ನಾನು ಹೋಗಿ ಹೇಳುದಿಲ್ಲ ಸೊ ಅದು ಇಂಪಾರ್ಟೆಂಟ್ ಯಾವ ಕೆಲಸ ಆದ್ರೂ ಆಗ್ಬೋದು ಯಾವುದು ನಾವು ಮಾಡ್ತಿದ್ದೇವೆ ಅದನ್ನ ಅವಾಗ ನಾವು ಖುಷಿ ಪಟ್ಟು ಸಂತೋಷವಾಗಿ ಮಾಡಿದ್ರೆ ಅಹ್ ಸೊ ಅದೊಂದು ನಮ್ಗೆ ಅದರಿಂದ ಏನ್ ಸಿಕ್ತದ ಬಿಡ್ತದೆ ಇಲ್ಲ ಅದರ ಖುಷಿ ಆದ್ರೂ ನಮಗೆ ಸಿಕ್ಕಿರ್ತದಲ್ಲ ಸೊ ಅದು ನಮಗೆ ಮುಂದಿನ ಹೆಜ್ಜೆ ಇಡ್ಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ ಮತ್ತೆ ಲೈವ್ ಮಾಡುವವರಿಗೆ ಫೇಸ್ಬುಕ್ ಲೈವ್ ಸ್ಟಾರ್ಟ್ ಮಾಡೋರಿಗೆ ನಾನು ಹೇಳೋದು ಇವಾಗ ನಾವು ಶುರು ಮಾಡುವಾಗ ಅದರಿಂದ ಇನ್ಕಮ್ ಬರ್ತದೆ ದುಡ್ಡು ಬರ್ತದೆ ಅದೆಲ್ಲ ತಿಂಗ್ ಮಾಡಿ ನಾವು ಸ್ಟಾರ್ಟೇ ಮಾಡಲಿಲ್ಲ ಜಸ್ಟ್ ಒಂದು ಫೇಮ್ ಈಗ ಅಥವಾ ನಮ್ಮ ಖುಷಿಗೆ ನಮ್ಮ ಖುಷಿಗೆ ಫಸ್ಟ್ ಆಫ್ ಆಲ್ ಅದು ಸ್ಟಾರ್ಟ್ ಮಾಡಿದ್ದು ಕೈ ಹಿಡಿತು ಇವಾಗ ಪ್ರೊಫೆಷನಲ್ ಆಗಿ ತಗೊಂಡಿದ್ದೇವೆ ಅದೆಲ್ಲ ಸೆಕೆಂಡ್ ಅದ್ರಲ್ಲಿ ಅಷ್ಟೇ ಸ್ಟ್ರಗಲ್ಸ್ ಇದೆ ಇವಾಗ ಯಾರೆಲ್ಲ ಪ್ರೊಫೆಷನಲ್ ಆಗಿ ತಗೊಂಡಿದ್ದಾರೆ ಎಲ್ಲರೂ ಕೂಡ ಅಷ್ಟೇ ಸ್ಟ್ರಗಲ್ ಪಟ್ಟಿದ್ದಾರೆ ಬಟ್ ಇವಾಗ ತುಂಬಾ ಜನ ಪೇಜ್ ಮಾಡೋರು ಇವಾಗ ನನ್ನ ಹತ್ರನೂ ಬಂದು ಸಜೆಷನ್ ಕೇಳ್ತಾರೆ ಯಾವಾಗದಿಂದ ದುಡ್ಡು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಯಾವಾಗದಿಂದ ಆಗ್ತದೆ ಹಾಗೆ ಬಹುಶಃ ಇಟ್ಕೊಂಡು ಮಾಡಿದ್ರೆ ಅವರದ್ದು ರೀಚ್ ಆಗ್ತದೆ ಇಲ್ವಾ ನನಗೆ ಗೊತ್ತಿಲ್ಲ ಬಟ್ ಅದಕ್ಕೆ ಎಫರ್ಟ್ ಹಾಕಿ ನಿಮ್ಮ ನೀವು ದಿನ ದಿನ ಇಂಪ್ರೂವ್ ಮಾಡ್ಕೊಂಡು ಹೋಗಿ ಅದು ಖಂಡಿತ ಒಂದು ದಿನ ಫಲ ಕೊಡ್ತದೆ ಅಂತ ಹೇಳ್ತೇನೆ ನೀವು ಯೂಟ್ಯೂಬ್ ಆಲ್ಬಮ್ ಇದು ಸಾಂಗಲ್ಲಿ ಕೆಲಸ ಮಾಡಿದವರು ಸೊ ಹಾಗಾಗಿ ನಿಮಗೊಂದು ನಾರ್ಮಲ್ ಮುಂಚೆ ಇರುವಂಥ ಹಾಡನ್ನ ಹಾಡೋದಕ್ಕೂ ಹೊಸ ಸಾಂಗನ್ನು ಕ್ರಿಯೇಟ್ ಮಾಡಿ ಹಾಡುವಾಗ ಆ ಫುಲ್ ಪ್ರೊಸೆಸ್ ಅಲ್ಲಿರೋದಕ್ಕೂ ಸಿಗುವ ಎಕ್ಸ್ಪೀರಿಯನ್ಸ್ ಡಿಫ್ರೆನ್ಸ್ ಏನು ಅಂತ ಎಕ್ಸ್ಪೀರಿಯೆನ್ಸಸ್ ತುಂಬಾ ಆಗ್ತದೆ ಆಲ್ರೆಡಿ ಇರುವ ಸಾಂಗ್ಸ್ ಅಂದರೆ ಆಲ್ರೆಡಿ ನಾವು ಕೇಳಿರ್ತೇವೆ ಸೊ ಅದನ್ನೇ ಕಾಪಿ ಅಂಡ್ ಪೇಸ್ಟ್ ಮಾಡಲ್ಲ ಆಡೋದಲ್ವಾ ಸೊ ಅದು ಕಷ್ಟನೇ ಆ ಒರಿಜಿನಲ್ ಸಿಂಗರ್ಸ್ ಇದ್ದು ನಾವು ರೀಚ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ ಸೊ ಇದ ನಮ್ಮದೇ ಸಾಂಗ್ಸ್ ಆಡುವಾಗ ನಮ್ಮದೇ ಇಂಪ್ರೊವೈಸೇಷನ್ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೇವೆ ಸೊ ಹಾಗೆ ಹಾಗೆ ಸೊ ಹಾಗಾಗಿ ನಿಮ್ಮ ಇಂಪ್ರೊವೈಸೇಷನ್ ಕೊಡಬೇಕು ಮತ್ತೆ ನಿಮ್ಮ ಕಾಂಟ್ರಿಬ್ಯೂಷನ್ ಕೂಡ ಅಲ್ಲಿ ಜಾಸ್ತಿ ಬೇಕು ಹೌದು ಹಾಗೆ ಸೊ ಇವತ್ತಿನ ತನಕ ಹೆಚ್ಚು ಕಡಿಮೆ ಎಷ್ಟು ಆಲ್ಬಮ್ ಸಾಂಗ್ ಹಾಡಿದಿರಿ ನೀವು ಆಲ್ಬಮ್ ಸಾಂಗ್ ಆದ್ರೆ ತುಂಬಾ ಜಾಸ್ತಿ ಏನ ಹಾಡಲಿಲ್ಲ ಒಂದು 10 15 ಹ್ಮ್ ಬಟ್ ಎಲ್ಲದಕ್ಕೂ ಒಳ್ಳೆ ರೀಚ್ ಸಿಕ್ಕಿದೆ ನಿಮಗೆ ಹೌದು ಹ್ಮ್ Facebook ಅಲ್ಲಿ ಹೆಚ್ಚು ಕಡಿಮೆ ಈಗ ಎಷ್ಟು ವರ್ಷದಿಂದ ಕಂಟಿನ್ಯೂಸ್ ಆಗಿ ಆಕ್ಟಿವ್ ಇದ್ದೀರಿ ನೀವು ಈಗ ಆ 2020 ಇಂದ ಹೆಚ್ಚು ಕಡಿಮೆ ನಾಲ್ಕು ವರ್ಷದಿಂದ ಸತತವಾಗಿ ಆಕ್ಟಿವ್ ಆಗಿದ್ದೀರಿ ನೀವು. ಸೋ ನಿಮ್ಮ ಮುಂದಿನ ಪ್ಲಾನ್ಸ್ ಏನು ಈ ಫೀಲ್ಡ್ ಅಲ್ಲಿ? ಈ ಫೀಲ್ಡ್ ಅಲ್ಲಿ ಈ ಫೀಲ್ಡ್ ಅಲ್ಲಿ ಗೊತ್ತಿಲ್ಲ ಗೋಯಿಂಗ್ ವಿತ್ ಫ್ಲೋ ಸೋ ಹಾಗೆ ಅಂದ್ರೆ ತುಂಬಾ ತುಂಬಾ ನಾನೇನು ಫ್ಯೂಚರ್ ಬಗ್ಗೆ ಏನು ತುಂಬಾ ತಲೆಗೆ ಹಾಕ್ಕೊಂಡು ಕುತ್ಕೊಳ್ಳೋದಿಲ್ಲ ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಇರುವವರು ಸೈಡ್ಗೆ ಏನಾದ್ರೂ ಒಂದು ಇಟ್ಕೊಳ್ಬೇಕು ಅಂತ ಒಂದು ಹೇಳ್ತೇನೆ ನನ್ನ ಕಡೆಯಿಂದ ಆ ಸೊ ಎಲ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲೇ ಅಂತ ಇರುವವರು ಹೇಳಲಿಕ್ಕೆ ಯಾವಾಗ ಏನಾಗ್ತದೆ ಸೊ ಹಾಗೆ ಹೇಳಲಿಕ್ಕೆ ಸೊ ಅದಕ್ಕೆ ಏನಾದರೂ ನಮ್ಮ ಒಂದು ಸ್ಟ್ರೆಂತಿಗೆ ಏನಾದರೂ ಬೇಕು ಸೈಡ್ ಒಂದು ಬಿಸ್ನೆಸ್ ಏನಾದ್ರೂ ಇನ್ಕಮ್ ಬರುವಂಥದ್ದು ಸೊ ಅದೊಂದು ಹಾಗೆ ಆಗಲಿ ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಎಲ್ಲ ಚೆನ್ನಾಗಿ ಹೋಗಲಿ ಅದೇ ರೀತಿ ನೀವು ಇನ್ನೂ ಒಳ್ಳೆಯ ಹೆಸರನ್ನ ಮಾಡಲಿ ಅನ್ನುವಂಥದ್ದು ನಮ್ಮ ಹಾಗೂ ಎಲ್ಲ ವೀಕ್ಷಕರ ಹಾರೈಕೆ ಇಷ್ಟು ಹೊತ್ತು ನಿಮ್ಮ ಸಮಯ ಕೊಟ್ಟದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನಗೆ ಕೂಡ ತುಂಬ ಖುಷಿ ಆಯಿತು ಇಲ್ಲಿಗೆ ಬಂದು ನಿಮ್ಮ ಜೊತೆ ಮಾತಾಡಿ ಸೊ ಎಷ್ಟೆಲ್ಲ ಮಾತಾಡಿದ್ದೇನೆ ಅಂತ ಗೊತ್ತಿಲ್ಲ ಬಟ್ ಆದರೂ ತುಂಬ ಖುಷಿ ಆಯಿತು ಹೊಸ ಎಕ್ಸ್ಪೀರಿಯೆನ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲ ಟೀಮ್ಗೆ ಎಲ್ಲ ಚಾನಲ್ಗೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಗೇನ್ ಸೊ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟು ಹೊತ್ತು ಶರಣ್ಯ ಕಲಾಟ್ ಅವರು ನಮ್ಮ ಜೊತೆಗೆ ಇದ್ದುಕೊಂಡು ಅವರ ಗಾಯನ ಲೋಕದಲ್ಲಿ ಅವರ ಜರ್ನಿಯ ಬಗ್ಗೆ ತುಂಬಾ ಚೆನ್ನಾಗಿ ಸುವಿಸ್ತರವಾಗಿ ಹೇಳಿದ್ದಾರೆ ಇವರು ಇನ್ನಷ್ಟು ಹೆಸರನ್ನ ಮಾಡಲಿ ಇನ್ನಷ್ಟು ಉತ್ತುಂಗಕ್ಕೆ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ಹಂಚಿಕೆ ನಿಲ್ಲಿಗೆ ಮುಗಿಸ್ತಾ ಇದ್ದೇವೆ ಮತ್ತೊಂದು ಗಾಯಕರ ಜೊತೆಗೆ ಈ ಗಾಯನ ಲೋಕ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗ್ಲಿಕ್ಕಿದ್ದೇವೆ ಅಲ್ಲಿ ತನಕ ನೋಡ್ತಾ ಇದ್ದಾರೆ ಅಭಿಮತ ಟಿವಿ ಇದು ಜನಮನದ ನಾಡಿ ಮಿಡಿತ